ಸನ್ಯಾಸ ದೀಕ್ಷೆಯನ್ನು ಕೊಟ್ಟದ್ದು ಶ್ರೀಮದಾಚಾರ್ಯರೇ. ಆದರೆ ಈ ಪೀಠವನ್ನ ಅಲಂಕರಿಸಿ ಮೂಲ ದಿಗ್ವಿಜಯ ರಾಮದೇವರ ಪೂಜೆಯನ್ನ ಮಾಡತಕ್ಕಂತಹ ಸೇವೆಯನ್ನ ಮಾತ್ರ ಒಬ್ಬರಾದ ಮೇಲೆ ಒಬ್ಬರು ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಆದೇಶ ಕೊಟ್ಟ ರೀತಿಯಲ್ಲಿ ಅವರ ವಯಸ್ಸಿನ ತಾರತಮ್ಯದ ಪ್ರಕಾರ, ಯೋಗ್ಯತೆಯ ತಾರತಮ್ಯದ ಪ್ರಕಾರವೂ ಕೂಡ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಒಬ್ಬರಾದ ಮೇಲೆ ಒಬ್ಬರು ಪೂಜೆಯನ್ನ ಮಾಡ್ತಾ ಈ ಪೀಠವನ್ನು ಅಲಂಕರಿಸಿದ್ದಾರೆಯೇ ಹೊರತು ಆಶ್ರಮವನ್ನು ನಾಲ್ಕೂ ಜನರು ಕೂಡ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದಲೇ ಸ್ವೀಕರಿಸಿದ್ದಾರೆ ಅನ್ನುವುದನ್ನು ಸರಿಯಾಗಿ ತಿಳಿಯಿದೆ. ಇದಕ್ಕೆ ಹೊರತಾಗಿ ಅನೇಕ ಜನ ಹೇಳುವುದುಂಟು. ಆದ್ದರಿಂದ ಆ ಮಾತುಗಳನ್ನ ನಂಬಬಾರದು. ಶ್ರೀಮದ್ ಆಚಾರ್ಯರೇ ಆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದಕ್ಕೆ ಅನೇಕ ಪ್ರಮಾಣಗಳನ್ನ ನಾವು ಕಾಣುತ್ತೇವೆ. ನರಹರಿ ತೀರ್ಥರು ಯಾರು ಅಂತಂದರೆ, ಇವರ ಪೂರ್ವಾಶ್ರಮದ ಹೆಸರು ಶ್ಯಾಮಶಾಸ್ತ್ರಿಗಳು ಅಂತ. ಇವರು ಗಂಜಾಂ ಡಿಸ್ಟ್ರಿಕ್ಟಿನಲ್ಲಿರತಕ್ಕಂತಹ ಆಂಧ್ರ ಪ್ರದೇಶದ ಶ್ರೀಕಾಕುಳ ಎಂಬಂತಹ ಊರಿನವರು. ಶ್ರೀಕಾಕುಳಂ ಅಂತ ಇವತ್ತದು ಪ್ರಸಿದ್ಧವಾಗಿದೆ. ಆ ಶ್ರೀಕಾಕುಳಂ ಎಂಬಂತಹ ಊರಿನಲ್ಲಿ ಗಂಜಾಂ ದೇಶದಲ್ಲಿ ಇವರು ಇದ್ದವರು. ಇವರ ತಂದೆಯ ಹೆಸರು ನರಸಿಂಹ ಭಟ್ಟೋಪಾಧ್ಯಾಯರು ಅಂತ, ಅವರು ಸ್ಮಾರತರು. ಈ ನರಸಿಂಹ ಭಟ್ಟೋಪಾಧ್ಯಾಯರು ಅಥವಾ ಶ್ಯಾಮಶಾಸ್ತ್ರಿಗಳು ಅಂತ ಇವರಿಬ್ಬರು, ಇವರ ತಂದೆ ಅವರ ತಂದೆ, ಇವರು ಪರಂಪರಾಗತವಾಗಿ ಅಲ್ಲಿರತಕ್ಕಂತಹ ಗಂಜಾಂ ಪ್ರದೇಶದ ರಾಜನ ಮಂತ್ರಿಗಳಾಗಿ ಇವರೆಲ್ಲರೂ ಈ ಮನತನದವರು ಆಗ್ತಾ ಇದ್ದಾರೆ. ಶ್ಯಾಮಶಾಸ್ತ್ರಿಗಳು ಮಂತ್ರಿಗಳು, ಅರ್ಥಾತ್ ನರಹರಿ ತೀರ್ಥರು ಪೂರ್ವಾಶ್ರಮದಲ್ಲಿ ಗಂಜಾಂ ಡಿಸ್ಟ್ರಿಕ್ಟಿನ ರಾಜನ ಮಂತ್ರಿಗಳು, ಆ ಸಂಸ್ಥಾನದ ಮಂತ್ರಿಗಳು. ಅವರ ತಂದೆ ನರಸಿಂಹ ಭಟ್ಟೋಪಾಧ್ಯಾಯರು, ಅವರು ಮಂತ್ರಿಗಳು, ಅವರ ತಂದೆಗಳು ಮಂತ್ರಿಗಳು. ಹೀಗೆ ಈ ಒಂದು ಮಂತ್ರಿಗಳ ದಿವಾನರ ಪರಂಪರೆ ಅದು. ಆ ವಂಶದಲ್ಲಿ ಬಂದವರು ಶ್ಯಾಮಶಾಸ್ತ್ರಿಗಳು. ಮಂತ್ರಿಗಳು ಅಂದ್ರೆ ಬರೀ ರಾಜಕಾರಣದಲ್ಲಿ ತೊಡಗಿದವರು ಅಂತ ಅಭಿಪ್ರಾಯದೊಳಗಲ್ಲ. ಎಲ್ಲ ವೇದ ವೇದಾಂಗಗಳನ್ನ ಓದಿಕೊಂಡು ತಮ್ಮ ಪರಂಪರೆಯಿಂದ ಬಂದ ಅದ್ವೈತ ತತ್ವವನ್ನು ಕೂಡ ಸಾಕಷ್ಟು ತಿಳಿದುಕೊಂಡಿರತಕ್ಕಂತಹ ಆ ಪಂಡಿತರು. ಪಂಡಿತರೂ ಆಗಿದ್ದು ಲೌಕಿಕದಲ್ಲಿಯೂ ಕೂಡ ಮಂತ್ರಿಗಳಾಗಿ ಸಾಕಷ್ಟು ದೇಶದ ರಕ್ಷಣೆಯನ್ನ ಮಾಡುವುದರೊಳಗೆ ಬಹಳ ದೊಡ್ಡ ಭಾರವನ್ನ ನರಹರಿ ತೀರ್ಥರು ಪೂರ್ವಾಶ್ರಮದಿಂದಲೇ ಅವರು ಅನುಸರಣೆ ಮಾಡ್ತಾ ಇದ್ರು. ಒಂದು ಕಥೆ ಇದೆ ಅವರ ಬಗ್ಗೆ ಹೇಳಿಕೆ. ಎಡಗೈಯಲ್ಲಿ ಮತ್ತೆ ಪುಸ್ತಕವನ್ನು ಹಿಡಿದು ಓದ್ತಾ ಇರಬೇಕು, ಬಲಗೈಯಲ್ಲಿ ತಲವಾರವನ್ನು ಹಿಡಿದಿರಬೇಕಂತೆ. ಒಂದು ಕೈಯಲ್ಲಿ ಗೀತೆ, ಮತ್ತೊಂದು ಕೈಯಲ್ಲಿ ತಲವಾರ. ಇದು ಬಹಳ ಅದ್ಭುತ. ಶ್ರೀಕೃಷ್ಣ ಪರಮಾತ್ಮನ ಅರ್ಜುನನ ವಿಶೇಷವಾದ ಅನುಗ್ರಹದಿಂದ ಈ ಇದು ಸಾಧ್ಯ, ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ವೇದ ಹಾಗೂ ಅಸ್ತ್ರ ಎರಡನ್ನೂ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರತಕ್ಕಂತಹ ಮಹಾನುಭಾವರು ಶ್ಯಾಮಶಾಸ್ತ್ರಿಗಳು. ಅವರು ಶ್ರೀಮದಾಚಾರ್ಯರ ಈ ಸತ್ಸಿದ್ಧಾಂತದ ಪರಂಪರೆಯ ಸುಗಂಧ ವಾತ ಬಡದಾಗ ಈ ಮತಕ್ಕೆ ನಾನು ಸೇರಬೇಕು, ಇವರ ಹತ್ರ ಹೋಗಬೇಕು ಅಂತ ಹೇಳಿ ಪದ್ಮನಾಭ ತೀರ್ಥರು ಆಂಧ್ರದ ದೇಶದವರಾದದ್ದರಿಂದ ಅವರ ಒಂದು ಸಂಪರ್ಕದಿಂದಲೂ ಇವರಿಗೆ ಶ್ರೀಮದಾಚಾರ್ಯರ ಗುಣಗಳೆಲ್ಲ ಬಹಳ ಮನಸ್ಸಿಗೆ ಹಿಡಿಸ್ತು. ಶ್ರೀಮದಾಚಾರ್ಯರ ಸಿದ್ಧಾಂತ ಮನಸ್ಸಿಗೆ ಕನ್ವಿನ್ಸ್ ಆಯಿತು. ಆ ಶ್ಯಾಮಶಾಸ್ತ್ರಿಗಳು ತಮ್ಮ ಶ್ಯಾಮವಾದ ಶಾಸ್ತ್ರವನ್ನ ಬಿಟ್ಟು ಶ್ಯಾಮಶಾಸ್ತ್ರಿಗಳು ಅನ್ನುವ ಕಡೆಗೆ
ಶಾಸ್ತ್ರಂ ಅಸ್ಯ ಅಸ್ತಿ ಇತಿ ಶಾಸ್ತ್ರಿ ಶ್ಯಾಮಶ್ಚಾಸೋ ಶಾಸ್ತ್ರಿ ಇತಿ ಶ್ಯಾಮಶಾಸ್ತ್ರಿ ಅಂತಲ್ಲ, ಸ್ವರೂಪ ಯೋಗ್ಯತೆ ಅವರದು ಶುಭ್ರ. ಆದ್ದರಿಂದ ಶ್ಯಾಮಂಚ ತತ್ ಶಾಸ್ತ್ರಂಚ ಶ್ಯಾಮಶಾಸ್ತ್ರಂ, ಶ್ಯಾಮಶಾಸ್ತ್ರಂ ಅಸ್ಯ ಅಸ್ತಿ ಇತಿ ಶ್ಯಾಮಶಾಸ್ತ್ರಿ. ಅವರ ಶಾಸ್ತ್ರ ಕಪ್ಪು, ಅವರು ಕಪ್ಪಲ್ಲ. ಕಪ್ಪು ಶಾಸ್ತ್ರವನ್ನ ಹಿಡಿದುದನ್ನ ಬಿಟ್ಟು ಬಿಳಿಯಾದ ಶಾಸ್ತ್ರವನ್ನ ಓದುವುದಕ್ಕೆ ಶ್ರೀಮದಾಚಾರ್ಯರ ಹತ್ತಿರ ರಜತ ಪೀಠಪುರಕ್ಕೆ ಬಂದರು, ಬಿಳಿ ಪೀಠಕ್ಕೆ ಬಂದರು. ಕಪ್ಪು ಶಾಸ್ತ್ರವನ್ನು ಬಿಟ್ಟು ಬಿಳಿ ಶಾಸ್ತ್ರವನ್ನು ಓದುವುದಕ್ಕೆ ಶ್ರೀಮದಾಚಾರ್ಯರ ಹತ್ತಿರ ಬಂದು ಶ್ರೀಮದಾಚಾರ್ಯರಿಗೆ ಶರಣ ಹೋಗ್ತಾರೆ. ಶ್ರೀಮದಾಚಾರ್ಯರು ನೋಡಿ ಆಜ್ಞೆ ಮಾಡುತ್ತಾರೆ, ನೀವು ಸನ್ಯಾಸ ತೆಗೆದುಕೊಳ್ಳಬೇಡಿ. ಯಾಕೆ? ನೀವು ಮಂತ್ರಿಗಳು, ಮಂತ್ರಿಗಳು ಅಷ್ಟೇ ಅಲ್ಲ, ನಿಮ್ಮ ಹಣೆ ಬರಹದಲ್ಲಿ, ನಿಮ್ಮ ಹಣೆ ಬರಹ ಬರೆದವನೇ ನಾನು, ನನಗೆ ಗೊತ್ತು. ನಿಮ್ಮ ಹಣೆ ಬರಹದಲ್ಲಿ ನೀವು ರಾಜರಾಗುವ ಯೋಗ ಇದೆ, ನೀವು ಸನ್ಯಾಸ ತೆಗೆದುಕೊಂಡು ಏನು ಮಾಡ್ತೀರಿ ಅಂತ. ಅವರು ಹೇಳ್ತಾರೆ, ರಾಜರ ನಾನು ಆಗೋದಿಲ್ಲ ಅಂತ ಅನ್ನೋದಿಲ್ಲ, ರಾಜರಾಗೋದಾದ್ರೆ ಆಗ್ತೇನೆ, ಅದು ಆಗ್ಲಿ ಇದು ಆಗ್ಲಿ, ಈಗ ಇದನ್ನು ಕೊಡ್ರಿ, ಆಮೇಲೆ ಅದನ್ನು ಕೊಡ್ರಿ, ಅದಾದ್ಮೇಲೆ ಮತ್ತೇನೋ ಇದ್ರೆ ಅದು ಕೊಡ್ರಿ, ಆದ್ರೆ ಬೇಡ ಅಂತ ಹೇಳ್ಬೇಡಿ, ಈಗ ಸನ್ಯಾಸವನ್ನು ಕೊಡಿ, ಆಮೇಲೆ ಬೇಕೋದ್ರೆ ರಾಜ್ಯವನ್ನು ಕೊಡ್ರಿ ಅಂತ. ನೋಡಿ, ಹಾಗಾದ್ರೆ ಅಲ್ಲಿ ನಿರ್ಣಯವನ್ನ ಕೊಡ್ತಾರೆ ಶ್ರೀಮದಾಚಾರ್ಯರು. ತಾತ್ಪರ್ಯ ನಿರ್ಣಯದಲ್ಲಿ ಕೊಟ್ಟ ನಿರ್ಣಯವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನರಹರಿತೀರ್ಥರ ಚರಿತ್ರಕಾರರು ನಿರ್ಣಯ ಕೊಡ್ತಾರೆ. ಶ್ರೀಮದಾಚಾರ್ಯರು ಬೇಡ ಅಂದ್ರು, ಆದರೂ ನರಹರಿ ಶ್ಯಾಮಶಾಸ್ತ್ರಿಗಳ ಹಠಕ್ಕೆ ಆಶ್ರಮ ಕೊಟ್ರು. ಹಾಗಾದ್ರೆ ಶ್ರೀಮದಾಚಾರ್ಯರಿಗೆ ತಮ್ಮ ನಿರ್ಧಾರವನ್ನ ನಿಂದಿರಿಸಿಕೊಳ್ಳಿಕ್ಕೆ ಆಗಲಿಲ್ಲವೆ? ಅದಕ್ಕೆ ವಾಚಾ ವಿಧತ್ತೇತ ಜನನ್ ವಿಡಂಬಯನ್ ಅಂತ ಕೃಷ್ಣ ಪರಮಾತ್ಮನ ಬಗ್ಗೆ ಈ ಮಾತನ್ನ ಹೇಳಿದ್ದಾರೆ. ದೇವರು ನೀನು ಸಂಧಾನವನ್ನ ಮಾಡಬೇಕು ಅಂತ ದುರ್ಯೋಧನಿಗೆ ಹೇಳಿದ, ಆದ್ರೆ ಅವನು ಕೇಳಿಲ್ಲ. ಹಾಗಾದ್ರೆ ದೇವರಿಗೆ ಸಂಕಲ್ಪ ಅಸತ್ಯ ಮಾಡಿಕೊಳ್ಳಬೇಕಾಯಿತೆ? ಅಲ್ಲ, ದೇವರಿಗೆ ಗೊತ್ತು, ಅವನೇ ಸರ್ವ ಶೇಮುಷಿ ನಿಯಾಮಕನಾದವನು. ಆದರೂ ಕೂಡ ತಾನೇ ಒಳಗೆ ನಿಂತು ಬೇಡ ಅಂತ ಅನಿಸ್ತಾನೆ, ತನ್ನ ಇಚ್ಛೆಯಂತೇನೆ ತಾನು ಬೇಡ ಅಂತ ಅನಿಸಿ ತನ್ನ ಸಂಕಲ್ಪವನ್ನ ಸತ್ಯನೇ ಮಾಡಿಕೊಳ್ತಾನೆ ಹೊರತು ಹೇಳಬೇಕು ಇಷ್ಟೇ ದೇವರ ಸಂಕಲ್ಪ. ತಾನು ಹೇಳದಂತೆ ನಡೆಯಬೇಕು ಅಂತ ಸಂಕಲ್ಪ ಇದ್ರೆ ನಡೆದೇ ನಡೀತದೆ. ಕೆಲವು ಸಲ ದೇವರು ಹೇಗೆ ಸಂಕಲ್ಪ ಮಾಡ್ತಾನೆ ಅಂದ್ರೆ, ನಾನು ಹೊರಗಿನಿಂದ ಹೇಳ್ತೇನೆ, ಒಳಗಿನಿಂದ ಬೇಡ ಅಂತ ಅನಿಸಿ ಕೆಲಸ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡ್ತಾನೆ. ಹಾಗೆ ಶ್ರೀಮದ್ ಆಚಾರ್ಯರು, ನಾನು ಸನ್ಯಾಸ ಕೊಡುವುದಿಲ್ಲ ಅಂತ ಅಂತೇನೆ, ಇವರು ಹಠ ಮಾಡ್ತಾರೆ, ಮಾಡಿದಾಗ ಕೊಡೋಣ ಅಂತೇ ಸಂಕಲ್ಪ ಮಾಡಿದ್ರು. ಹೀಗಾಗಿ ಶ್ರೀಮದ್ ಆಚಾರ್ಯರು ಅಸತ್ಯ ಸಂಕಲ್ಪರಾಗಲಿಲ್ಲ ಅಂತ ಆ ಪೂರ್ಣ ಬೋಧ ಗುರುವಂಶ ಕಥಾ ಕಲ್ಪತರಕಾರರು ಸ್ವಯಮೇವ ಅಂತರಾತ್ಮನ ಪ್ರೇರಯಿತ್ವ ಎಂಬುದಾಗಿ ಈ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಶ್ಯಾಮಶಾಸ್ತ್ರಿಗಳಿಗೆ ಶ್ರೀಮದಾಚಾರ್ಯರು ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ನರಹರಿ ತೀರ್ಥರು ಅಂತ ನಾಮಕರಣವನ್ನ ಮಾಡ್ತಾರೆ. ನಾಮಕರಣವನ್ನ ಮಾಡಿದ ಮೇಲೆ ಆ ನರಹರಿ ತೀರ್ಥರಿಗೆ ಅನೇಕ ಶಾಸ್ತ್ರಗಳ ಉಪದೇಶಾದಿಗಳನ್ನೆಲ್ಲ ಮಾಡಿ ಮಹಾಪಂಡಿತರನ್ನಾಗಿ ಮಾಡಿದ ಮೇಲೆ ಪುನಃ ನಿಮ್ಮ ಪ್ರಾಂತವಾದ ಗಂಜಾಂ ಪ್ರಾಂತಕ್ಕೆ, ಒರಿಸ್ಸಾದ ಪ್ರಾಂತಕ್ಕೆ ನೀವು ಹೋಗಿ ಅಲ್ಲಿ ನಮ್ಮ ತತ್ವದ ಪ್ರಚಾರವನ್ನು ನೀವು ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಹಗಲು ರಾತ್ರಿ ಗಂಜಾಂ ಪ್ರಾಂತಕ್ಕೆ ಹೋದಂತಹ ನರಹರಿ ತೀರ್ಥರ ವರ್ಣನೆಯನ್ನ ಇತಿಹಾಸದಲ್ಲಿ ಮಾಡ್ತಾರೆ. ಅವರಿಗೆ ಹಗಲು ರಾತ್ರಿ ಬೇರೆಯಾಗಿರಲಿಲ್ಲ. ಹೊಸ ಭಾಷೆ, ಆ ಜನರಿಗೆ ಸಂಸ್ಕಾರ ಇಲ್ಲ, ಮಧ್ಯಶಾಸ್ತ್ರದ ಯಾವ ಪರಿಚಯವೂ ಇಲ್ಲ. ಅವರಿಗೆ ಅವರ ಭಾಷೆಯಲ್ಲಿ ಆ ತತ್ವವನ್ನ ಕನ್ವಿನ್ಸ್ ಮಾಡಿ ತಿಳಿಸಿ ಹರಿಭಕ್ತರನ್ನ ಮಾಡಿ ಅವರಿಗೆ ಈ ಪಾಠ ಪ್ರವಚನದಲ್ಲಿ ದೀಕ್ಷೆಯನ್ನು ಹುಟ್ಟಿಸುವುದಕ್ಕೆ ರಾತ್ರಿ ಮಲಗದೆ ಅಹರ್ನಿಶ ಪ್ರಯತ್ನ ಮಾಡಿ ಆ ಒರಿಸ್ಸಾ ಪ್ರಾಂತದಲ್ಲಿ ನರಹರಿ ತೀರ್ಥರು ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನ ಮಾಡಿದರು ಎಂಬುದಾಗಿ ಇತಿಹಾಸ ಹೇಳುತ್ತೆ. ಇವತ್ತಿಗೂ ಎಷ್ಟೋ ದಾಸರ ಪದಗಳು ಒಡಿಯಾ ಭಾಷೆಯಲ್ಲಿ ಹಾಡಿಕೊಂಡಿದ್ದಾರೆ. ನಾವು ಮಾಧುರು ಅಂತ ಅವರಿಗೆ ಗೊತ್ತಿಲ್ಲ, ನಮ್ಮ ಪರಂಪರೆ ಏನಂತೂ ಗೊತ್ತಿಲ್ಲ. ಆದ್ರೆ ಒಂದು ಪರಂಪರೆ, ಆ ಪರಂಪರೆಗೆ ನಾವು ಸೇರಿದವರು ಅಂತ ಹೇಳಿ ಅವರು ತಮ್ಮ ಭಾಷೆಯಲ್ಲಿ ಆ ಹಾಡುಗಳನ್ನ ಹಾಡಿಕೊಂಡು ಇರತಕ್ಕಂತಹದ್ದನ್ನ ಅಲ್ಲಿ ಹೋದಂತಹ ನಮ್ಮ ಅನೇಕ ಜನರು ತಿಳಿಸ್ತಾರೆ. ಇದು ವಿಶೇಷವಾಗಿರತಕ್ಕಂತಹ ನರಹರಿ ತೀರ್ಥರು ಮಾಡಿದ ದೊಡ್ಡ ಕಾರ್ಯ. ಒರಿಸ್ಸಾ ಹಾಗೂ ಆಂಧ್ರ ಪ್ರಾಂತದಲ್ಲಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಚಾರವನ್ನ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರ ಆದೇಶದಂತೆ ಇವರು ಇರತಕ್ಕಂತಹ ಆ ಪ್ರದೇಶದಲ್ಲಿ ಅಲ್ಲಿಯ ರಾಜ ಭಾನುದೇವ ಎಂಬಂತಹ ರಾಜ, ಆ ಭಾನುದೇವ ಎಂಬಂತಹ ರಾಜ ಇವರಿಗೆ ರಾಜನಾಗಿದ್ದ.
ಯಾವಾಗ ಇವರು ಮಂತ್ರಿಯಾಗಿದ್ದರೋ ಆಗ ಅವನು ರಾಜ. ಅವನ ತಂದೆಯ ಹೆಸರು ನರಸಿಂಹನಾಯಕ ಅಂತ. ನರಸಿಂಹನಾಯಕನ ಮಗ ಭಾನುದೇವ. ಭಾನುದೇವನಿಗೆ ಇವರು ಮಂತ್ರಿಯಾಗಿದ್ದರು. ಇವರು ಸನ್ಯಾಸ ತೆಗೆದುಕೊಂಡು ಮತ್ತೆ ಆ ಊರಿಗೆ ಹೋಗುವ ಸಂದರ್ಭದೊಳಗೆ ಆ ಭಾನುದೇವ ರಾಜ್ಯದ ಮೇಲೆ ಇರಲಿಲ್ಲ. ಅವನು ಮರಣ ಹೊಂದಿದ್ದಾನೆ, ಮಕ್ಕಳಾಗಿಲ್ಲ. ಅರಾಜಕವಾದಂತಹ ಪರಿಸ್ಥಿತಿ ಇದ್ದಾಗ ಅಲ್ಲಿರತಕ್ಕಂತಹ ಮಂತ್ರಿಗಳೆಲ್ಲ ವಿಚಾರ ಮಾಡಿ ಏನು ಮಾಡಬೇಕು, ದೇವರಿಗೆ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ದೇವಸ್ಥಾನದ ಆನೆಯ ಕೈಯಲ್ಲಿ ನಾವು ಮಾಲೆಯನ್ನು ಕೊಡೋಣ. ಆ ದೇವಸ್ಥಾನದ ಆನೆಗೆ ದೇವರ ಅನುಗ್ರಹದ ರಕ್ಷಾ ಕವಚ ಇದ್ದುದರಿಂದ ಯೋಗ್ಯನಾದ ವ್ಯಕ್ತಿಯ ಕೊರಳಲ್ಲೇನೆ ಇದು ಮಾಲೆಯನ್ನು ಹಾಕ್ತದೆ, ಅವರನ್ನ ರಾಜರನ್ನಾಗಿ ಮಾಡೋಣ ಎಂಬುದಾಗಿ ನಂಬಿದ್ದಾರೆ. ನೋಡಿ, ನಾನಾ ತರಹದ ಕಾಮ, ಕ್ರೋಧ, ಅಸೂಯ ಅಥವಾ ಲಂಚ ಇವುಗಳಿಗೆಲ್ಲ ಬಲಿಯಾಗತಕ್ಕಂತಹ ಈ ಮಾನವರ ಮೇಲೆ ವಿಶ್ವಾಸ ಇಡುವುದಕ್ಕಿಂತಲೂ ಮೂಗ ಪ್ರಾಣಿಯೇ ವಾಸಿ. ಅದು ಯೋಗ್ಯ ವ್ಯಕ್ತಿಯನ್ನ ಆರಿಸ್ತದೆ. ಅದಕ್ಕೇನು ಲಂಚ ಕೊಟ್ಟರು ಗೊತ್ತಾಗುವುದಿಲ್ಲ, ಕೊಡದೇ ಇದ್ರೂ ಅರ್ಥ ಆಗುವುದಿಲ್ಲ, ಏನು ಗೊತ್ತಿಲ್ಲ. ಯಾವುದು ಸತ್ಯವೋ ಅದನ್ನೇ ಒಳಗಿದ್ದು ದೇವರು ಮಾಡಿಸಬೇಕಷ್ಟೇ. ಅಂತಹ ಮೂಕವಾದ ಆ ಗಜದ ಮೇಲೆ ವಿಶ್ವಾಸವನ್ನ ಇಟ್ಟು ಅವರು ಮಾಲೆಯನ್ನು ಕೊಡ್ತಾರೆ. ಅದು ಊರಲ್ಲೇ ಸುತ್ತಾಡಿ ಸುತ್ತಾಡಿ ಬೇಕಾದಷ್ಟು ಜನ ತಲೆ ಬಗ್ಗಿಸಿದ್ರು, ನನಗೆ ಹಾಕ್ತಾ ಇದೆ ಅಂತ. ಏನಾಗಿದ್ರು ಅದು ಯಾರ ತಲೆಯಲ್ಲಿಯೂ ಹಾಕ್ತಾ ಇಲ್ಲ. ಕೊನೆಗೆ ದೇಶ ಎಲ್ಲ ತಿರುಗಿ ತಿರುಗಿ ಒಂದು ಗುಹೆಯ ಎದುರಿಗೆ ಬಂದು ನಿಲ್ಲುತ್ತೆ. ಇವರು ಒಂದು ಗುಹೆಯ ಒಳಗೆ ಏಕಾಂತದಲ್ಲಿ ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ಮಂತ್ರಗಳನ್ನ ಜಪ ಮಾಡ್ತಾ ಕುಳಿತಿದ್ದಾರೆ ನರಹರಿ ತೀರ್ಥರು. ಹೊರಗೆ ಬಂದು ನಿಲ್ತದೆ, ಜೋರಾಗಿ ಗರ್ಜನೆ ಮಾಡ್ತಾ ಇದೆ. ಆ ಗರ್ಜನೆಯನ್ನು ಕೇಳಿ ಹೊರಗಿದ್ದ ಜನರೆಲ್ಲ ಕೋಲಾಹಲ ಮಾಡ್ತಾರೆ, ಒಳಗಿದ್ದವರು ಹೊರಗೆ ಬನ್ನಿ ಅಂತ. ಆದರೆ ನರಹರಿ ತೀರ್ಥರು ಜಪ ಮಾಡ್ತಾ ಕುಳಿತಿರ್ತಾರೆ, ನಿಶ್ಚಲವಾಗಿ ಕೂಡುತ್ತಾರೆ. ಜಪಾಂತೇತೇ ಗುರುತ್ತಮ, ತಾವೇನು 72 ಮಹಾಮಂತ್ರ ಅಷ್ಟ ಮಹಾಮಂತ್ರಗಳ ಜಪವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೋ ಅಷ್ಟು ಜಪ ಆಗುವವರೆಗೆ ಯಾವ ಆನೆ, ಯಾವ ಮನುಷ್ಯರು, ಯಾವ ರಾಜಭಟರು ಏನು ಸರಿಯೋದು, ಅತ್ಯಂತ ಸ್ಥಿರವಾಗಿ ಕುಳಿತಿರ್ತ. ಚರಿತ್ರೆಯಲ್ಲಿ ವರ್ಣನೆ ಬರ್ತದೆ, ಜಪಾಂತೇತೇ ಗುರುತ್ತಮ, ಜಪ ಮುಗಿಯುವವರೆಗೆ ಯಾವ ಜೈವರಿಗೆ ಕೇಳಿಸೋದಿಲ್ಲ, ಅಷ್ಟು ಏಕಾಗ್ರವಾದ ಮನಸ್ಸಿನಿಂದ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಇದು ಒಂದೊಂದು ನಮಗೆ ಆದರ್ಶ. ಹರಟೆಯನ್ನು ಹೊಡೆಯುತ್ತಾ ಕಣ್ಣು ತೆಗೆದು ಸಣ್ಣ ವಯಸ್ಸಿನಲ್ಲಿ ಮುಂಜುವೆಯಾದ ಹೊಸದಾಗಿ ಕಣ್ಣು ಮುಚ್ಚಿ ಜಪ ಮಾಡಬೇಕು. ಸ್ವಲ್ಪ ಸುಮಧ್ವೀಯ ಉಪಾಧಿ ಕಂಡನ ಶಾಸ್ತ್ರ ಓದ್ಲಿಕ್ಕೆ ಪ್ರಾರಂಭ ಆದ ಮೇಲೆ ಕಣ್ಣು ತೆಗೆದು ಎಲ್ಲಾ ಕಡೆಗೆ ನೋಡಿ ಹರಟೆ ಹೊಡೆಯುತ್ತಾ ಜಪ ಮಾಡಬಹುದು ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ನಾವು ದೊಡ್ಡವರಾಗಿದ್ದೇವಲ್ಲ, ಈಗೂ ನಾವು ಕಣ್ಣು ಮುಚ್ಚಿದರೆ ಅಂಧಶ್ರದ್ಧೆ ಆಗ್ತದೆ. ಕಣ್ಣು ಮುಚ್ಚಿದ್ರೆ ಅಂಧ, ಕಣ್ಣು ಮುಚ್ಚಿದ್ರೆ ಅಂಧ, ಕಣ್ಣು ಮುಚ್ಚಿ ಶ್ರದ್ಧೆ ಮಾಡಿದ್ರೆ ಅದು ಅಂಧಶ್ರದ್ಧೆ ಅನ್ನುವಂತಹ ಈ ಲೋಕೋತ್ತರ ಪ್ರಜ್ಞರಿಗೆ ಬಹಳ ಕಷ್ಟ. ನರಹರಿ ತೀರ್ಥರಂತಹ ಮಹಾನುಭಾವರು ತೋರಿಸ್ತಾರೆ, ಯಾರು ಗದ್ದಲ ಮಾಡಲಿ, ಆನೆ ಒದರಲಿ, ಕುದುರೆ ಒದರಲಿ, ಚತುರಂಗ ಸೈನ್ಯ ನಗಾರಿ ಬಾರಿಸಲಿ, ಜಪದಿಂದ ಎದ್ದು ಕದಲಿಲ್ಲ. ಜಪಾಂತೇತೆ ಗುರುತ್ತಮ, ಜಪ ಎಲ್ಲ ಮುಗಿಸಿ ಹೊರಗೆ ಕಾಲಿಡ್ತಾರೆ. ಹೊರಗೆ ಕಾಲಿಟ್ಟಾಗ ಯಾಕೆಂದ್ರೆ ಅವರಿಗೆ ಆ ಧೈರ್ಯ, ಏನೋ ಕೋಲಾಹಲವಾಗ್ತಾ ಇದೆ, ಯಾರಾದ್ರೂ ಹೊಡೆದ್ರೇನು ಬಡದ್ರೇನು ಅಂತ ಹೆದರಿಕೆ ಯಾರಿಗೆ? ಪ್ರಣವ ಮಂತ್ರವ ಜಪಿಸಿಸೋ ಭಯವ ಪರಿಹರಿಸೋ, ನಿನ್ನ ಚಿಂತ ಚಿತ್ತಕ್ಕೆ ಬಂದದ್ದು ಮಾಡೋ ಸರ್ವೇಶ, ಪ್ರಣವ ಮಂತ್ರವ ಜಪಿಸಿಸೋ ಭಯವ ಪರಿಹರಿಸೋ ಅಂತ ದಾಸರ ಹೇಳ್ತಾರೆ. ಪರಂತಿ ಅನೇನ ಅನಿಷ್ಟ ನಿಚಯಂ ಇತಿ ತಾರ ಟೀಕಾರಾಯರು ಹೇಳಿದ್ದು, ಬರೇ ದಾಸರು ಹೇಳಿದ್ದಲ್ಲ, ಟೀಕಾರಾಯರು ಹೇಳಿದ್ದನ್ನ ಭಾಷಾಂತರ ಮಾಡ್ತಾರೆ ದಾಸರು. ತರಂತಿ ಅನೇನ ಅನಿಷ್ಟ ನಿಚಯಂ ಇತಿ ತಾರ, ಎಲ್ಲ ಅನಿಷ್ಟವನ್ನ ದಾಟಿಸುವುದೇ ತಾರ, ಎಲ್ಲ ಭಯಗಳನ್ನ ಪರಿಹಾರ ಮಾಡುವುದೇ ಪ್ರಣವ ಮಂತ್ರ. ಅದನ್ನು ಜಪ ಮಾಡುವಾಗ ಯಾವುದೋ ಒದರ್ತಾರೆ ಅಂತ ಯಾಕೆ ಹೆದರಬೇಕು? ಹೆದರಲಿಲ್ಲ ನರಹರಿ ತೀರ್ಥ. ಎಲ್ಲಾ ಮಾಡಿ ಆಮೇಲೆ ಶ್ರೀಮದ್ ಗಾಂಭೀರ್ಯದಿಂದ ಹೊರಗೆ ನಡೆಯುತ್ತಾ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅವರು ಬರುವುದೇ ತಡ ಆನೆ ಮಾಲೆ ಹಾಕಿದೆ ಕೊರಳಲ್ಲಿ, ವಿಜಯ ಮಾಲೆಯನ್ನು ಹಾಕಿದಾಗ ನರಹರಿ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮದಾಚಾರ್ಯರ ಮಾತು ನೆನಪಾಯಿತು. ಅಪ್ಯನಾಗತ ಗತ ಪ್ರತಿಪತ್ತಿಂ ಶ್ರದ್ಧ ಪೃಥುಲ ಚೇತ ಸಹೇತೆ, ಬಹಳ ಯುಕ್ತಿಬದ್ಧವಾದ ಮಾತುಗಳನ್ನ ವೈಚಾರಿಕತೆಯ ತಳಹದಿಯ ಮೇಲೆ ಉಪದೇಶ ಮಾಡುವವರು ಮಾತ್ರ ಅಲ್ಲ ನಮ್ಮ ಗುರುಗಳು, ತ್ರಿಕಾಲ ಜ್ಞಾನಿಗಳು. ಮುಂದಾಗುವುದನ್ನೂ ಮೊದಲಿಗೆ ತಿಳಿದು ಹೇಳುವಂತಹ ಮಹಾನುಭಾವರು. ನನ್ನಂತಹ ಸನ್ಯಾಸಿಗೆ ಸರಿಯಾಗಿ ಇಷ್ಟು ದಿವಸಕ್ಕೆ ನಿನಗೆ ರಾಜ್ಯ ಸಿಗ್ತದೆ, ಇನ್ನು ರಾಜ್ಯ ಆಳುವ ಪ್ರಸಂಗ ಬರ್ತದೆ ಅಂತ ಹೇಳಿದ್ರು. ಅದು ಇವತ್ತು ಆ ಆನೆಯ ಕೊರಳಲ್ಲಿ, ಆನೆಯ ಸೊಂಡಿಲಲ್ಲಿ ನಿಂತು ಶ್ರೀಮದ್ ಆಚಾರ್ಯರೇ ಅನುಗ್ರಹಪೂರ್ವಕವಾಗಿ ಮಾಲೆಯನ್ನು ಹಾಕಿಸಿದಂತೆ ಆಗಿದೆ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾರೆ. ಮೊದಲಿಗೆ ಹೇಳ್ತಾರೆ,
ನಾನು ಸನ್ಯಾಸಿ, ಆದರೂ ದೈವ ವಶದಿಂದ ಇದು ಬಂದದ್ದರಿಂದ ನಾನು ಸ್ವೀಕಾರ ಮಾಡ್ತೇನೆ. ನನ್ನ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗಿ ರಾಜ ಅಂದ ಮಾತ್ರಕ್ಕೆ ಏನೇನು ಭೋಗಗಳಿವೆಯೋ ಅದೆಲ್ಲ ನನಗೆ ಸಂಬಂಧಪಟ್ಟದ್ದಲ್ಲ. ರಾಜ್ಯದಲ್ಲಿ ಸುವ್ಯವಸ್ಥೆ ಇರಬೇಕು, ಸುಭಿಕ್ಷೆ ಇರಬೇಕು, ಅಷ್ಟು ಮಾತ್ರ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಧರ್ಮವನ್ನ ರಕ್ಷಣೆ ಮಾಡಿ ಎಲ್ಲ ಕಡೆಗೂ ನ್ಯಾಯವನ್ನು ಕೊಡುವುದು ಮಾತ್ರ ನನ್ನ ಕೆಲಸ. ಇತರ ಭೋಗಗಳಿಂದ ಮಾತ್ರ ನಾನು ಅತ್ಯಂತ ದೂರ ಇರುತ್ತೇನೆ. ಪರಮ ವಿರಕ್ತನಾಗಿ ನನ್ನ ಕೃಷ್ಣಾಜಿನದ ಮೇಲೆ ಕುಳಿತೇ ನಾನು ಸಮಗ್ರವಾಗಿರತಕ್ಕಂತಹ ದೇಶವನ್ನು ಆಳುತ್ತೇನೆ ಎಂಬುದಾಗಿ ಅಪ್ಪಟವಾದ ಸನ್ಯಾಸದ ಧರ್ಮದಲ್ಲಿ ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನರಹರಿತೀರ್ಥ ಶ್ರೀಪಾದಂಗಳವರು. ಬಭೂವ ಧರಣಿ ಸದಾ ಸಕಲ ಸಸ್ಯ ಸಂಶಾಲಿನಿ, ಆ ನರಹರಿತೀರ್ಥರ ಸ್ತೋತ್ರದಲ್ಲಿ ವರ್ಣನೆ ಮಾಡುತ್ತಾರೆ. ಬಭೂವ ಧರಣಿ ಸದಾ ಸಕಲ ಸಸ್ಯ ಸಂಶಾಲಿನಿ, ಎಲ್ಲ ಕಡೆಯ ಸುಭಿಕ್ಷೆ. ಇಂತಹ ಶುದ್ಧ ಸನ್ಯಾಸಿಗಳು ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರು ಆ ರಾಜ್ಯದ ಮೇಲೆ ಕೂತರೆ ರಾಜೋ ಕಾಲೋವಾ ಕಾರಣಂ ರಾಜ್ಯ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್, ರಾಜಾ ಕಾಲಸ್ಥ ಕಾರಣಂ ಎಂಬುದಾಗಿ ಸಂಶಯ ನಿನಗೆ ಬರುವುದು ಬೇಡ, ರಾಜನೇ ಕಾಲಕ್ಕೆ ಕಾರಣ. ರಾಜನಾದ ನರಹರಿ ತೀರ್ಥರು ಶುದ್ಧ ಸನ್ಯಾಸಿಗಳಾದ ಮೇಲೆ ರಾಜ್ಯದಲ್ಲಿ ದುರ್ಗೆಯಾಗುವ ಪ್ರಸಕ್ತಿ ಏನು? ಆ ಎಲ್ಲ ತರಹದ ಸಮಗ್ರವಾದ ದೇಶ ಸುಭಿಕ್ಷಾಮಯವಾಗಿತ್ತು, ಎಲ್ಲ ಕಡೆಗೂ ಸಜ್ಜನರ ಸಂತೋಷದಿಂದ ಇದ್ದರು ಎಂಬುದಾಗಿ ಅವರ ಸ್ತೋತ್ರದಲ್ಲಿ ವರ್ಣನೆಯನ್ನ ನಾವು ಕಾಣುತ್ತೇವೆ. ಅಂತಹ ಮಹಾನುಭಾವರು ನರಹರಿ ತೀರ್ಥ ಶ್ರೀಪಾದಂಗಳವರು. ನಮ್ಮ ಸುದೈವ ಪದ್ಮನಾಭತೀರ್ಥರ ಬಗ್ಗೆ ಅಥವಾ ಇತರ ಅನೇಕ ಯತಿಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಕೆಲವು ಚರಿತ್ರೆಯನ್ನು ಪೂರ್ಣ ತಿಳಿದುಕೊಳ್ಳಲಿಕ್ಕೆ ಆಗದೇ ಇದ್ದರೂ ಕೂಡ ಇವರ ಬಗ್ಗೆ ಅನೇಕ ಮಾತುಗಳನ್ನ ಶಿಲಾಲೇಖದ ರೂಪದಲ್ಲಿ, ಯಾವುದೋ ಒಂದು ಅವರ ವಿಜಯ ಹಾಡು ಅಲ್ಲ, ಅತ್ಯಂತ ಗಟ್ಟಿ ಮುಟ್ಟಿಯಾದ ಗ್ರಾನೈಟ್ ಕಲ್ಲಿನ ಮೇಲೆ ಕೆತ್ತಿದ 600 ವರ್ಷಗಳ ಹಿಂದಿನ ಶಿಲಾಲೇಖಗಳಿಂದ ಇವತ್ತಿನ ದಿವಸ ನರಹರಿ ತೀರ್ಥರ ದಿಗ್ವಿಜಯವನ್ನ ನಾವು ಗುರುತಿಸಬಹುದಾಗಿದೆ. ಇದು ನಮ್ಮೆಲ್ಲರ ಅಹೋಭಾಗ್ಯ. ಆ ನರಹರಿ ತೀರ್ಥ ಶ್ರೀಪಾದಂಗಳವರು ತಾವು ರಾಜ್ಯವನ್ನು ಆಳುವಂತಹ ಸಂದರ್ಭದಲ್ಲಿ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಅನೇಕ ದುಷ್ಟರಿಂದ ದೇವಸ್ಥಾನಗಳು ಧ್ವಂಸವಾಗುವ ಪ್ರಸಂಗ ಬಂದಾಗ, ಯವನರಿಂದ ಮುಸಲ್ಮಾನರಿಂದ ಧ್ವಂಸವಾಗುವಂತಹ ಪರಿಸ್ಥಿತಿ ಬಂದಾಗ ತಾವೇ ಮುಂದೆ ಆಗಿ ನಿಂತು ಎಲ್ಲ ದುಷ್ಟರನ್ನ ದಮನ ಮಾಡಿ ಆ ದೇವಸ್ಥಾನಗಳ ರಕ್ಷಣೆಯನ್ನು ಶಾಸನ 965 ನಂಬರಿನ ಶಿಲಾಶಾಸನದೊಳಗೆ ಅವರ ಬಗ್ಗೆ ಹೇಳುವಂತಹ ಮಾತು ಅಂತಂದ್ರೆ, ನರಹರಿ ತೀರ್ಥ ಶ್ರೀಪಾದಂಗಳವರು ಸಿಂಹಾಚಲದಲ್ಲಿರತಕ್ಕಂತಹ ನರಸಿಂಹದೇವರ ಗುಡಿ ಇದೆ. ಆಂಧ್ರ ಪ್ರದೇಶದಲ್ಲಿರತಕ್ಕಂತಹ ಸಿಂಹಾಚಲ ಎಂಬಂತಹ ಕ್ಷೇತ್ರ, ವಿಶಾಖಪಟ್ಟಣದ ಹತ್ತಿರ ಇರುವಂತಹ ಬಹಳ ಜಾಗೃತವಾದಂತಹ ಕ್ಷೇತ್ರ, ಅತ್ಯಂತ ಉಗ್ರವಾದ ನರಸಿಂಹದೇವರಲ್ಲಿ ಅಕ್ಷಯ ತೃತೀಯ ದಿವಸ ಮಾತ್ರ ವರ್ಷಕ್ಕೆ ದರ್ಶನ ಮಾಡಿಸ್ತಾರೆ, ಇನ್ನೂರು ದಿವಸ ಕೇವಲ ಗಂಧಲೇಪನ ಮಾಡಿಟ್ಟಿರ್ತಾರೆ. ಅಷ್ಟು ಉಗ್ರ, ಅದನ್ನು ನೋಡ್ಲಿಕ್ಕಾಗೋದಿಲ್ಲ ಅಂತನ್ನುವಷ್ಟು ಉಗ್ರ ನರಸಿಂಹದೇವರು. ಬಹಳ ಪ್ರಾಚೀನವಾದಂತಹ ನರಸಿಂಹ ದೇವಾಲಯ. ಅದಕ್ಕೆ ಸ್ವತಃ ನರಹರಿ ತೀರ್ಥ ಶ್ರೀಪಾದಂಗಳವರು ಅನೇಕ ಬಂಗಾರದ ನಾಣ್ಯಗಳನ್ನ ಅನೇಕ ಭೂಮಿಗಳನ್ನ ಜಹಗೀರು ಬರೆದು ಕೊಟ್ಟು ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಪೂಜೆ ನಡೆದುಕೊಂಡು ಹೋಗಬೇಕು ಅಂತನ್ನುವ ವ್ಯವಸ್ಥೆಯನ್ನ ನರಹರಿ ತೀರ್ಥ ಶ್ರೀಪಾದಂಗಳವರು ಮಾಡಿದರು ಅಂತನ್ನೋದು 1291 965 ಶಿಲಾಶಾಸನದೊಳಗೆ ಈ ಮಾತನ್ನ ನಾವು ಇವತ್ತು ಕಾಣಬಹುದು. ಆ ಊರಿನಲ್ಲಿರತಕ್ಕಂತಹ ಶಿಲಾಶಾಸನ. ಇವತ್ತಿಗೂ ನಾವು ಸಿಂಹಾಚಲಕ್ಕೆ ಹೋಗಿ ಆ ನರಸಿಂಹದೇವರ ದರ್ಶನ ಮಾಡುವಂತಹ ಭಾಗ್ಯ ದೊರಕಿತ್ತು. 2 ಹೋಗುವ ಪ್ರಸಂಗ ಬಂತು. ಹೋದ ಸಂದರ್ಭದೊಳಗೆ ಅಲ್ಲಿ ನರಹರಿ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ ಸುಮಾರು ಇಷ್ಟು ಎತ್ತರದ ದೊಡ್ಡ ಪ್ರಾಣದೇವರ ವಿಗ್ರಹ ಇದೆ ಆ ನರಸಿಂಹದೇವರ ಎದುರಿಗೇನೆ. ಅರ್ಥಾತ್ ನರಸಿಂಹದೇವರು ಬೆಟ್ಟದ ಮೇಲಿದ್ದಾರೆ, ಸ್ವಲ್ಪ ಕೆಳಗಿಳಿದು ಬಂದರೆ ಎತ್ತರದ ಪ್ರಾಣದೇವರ ದೇವಸ್ಥಾನ. ಇವತ್ತಿಗೂ ಉತ್ತರಾದಿ ಮಠದ ಶಿಷ್ಯರೇ ಅದನ್ನು ಪೂಜೆಯನ್ನ ಮಾಡ್ತಾ ಆ ನರಹರಿ ತೀರ್ಥರಿಂದ ಪ್ರತಿಷ್ಠಾಪಿತವಾದ ಪ್ರಾಣದೇವರನ್ನ ಪೂಜೆಯನ್ನ ಮಾಡ್ತಾ ಅನುಗ್ರಹವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ನರಸಿಂಹದೇವರನ್ನ ಮಾತ್ರ ಅಯ್ಯಂಗಾರರು ಪೂಜೆ ಮಾಡ್ತಾರೆ, ಪ್ರಾಣದೇವರನ್ನ ಇವತ್ತಿಗೂ ನಮ್ಮ ಶಿಷ್ಯರೇ ಅಲ್ಲಿ ಪೂಜೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇದು ಆ ನರಹರಿ ತೀರ್ಥ ಶ್ರೀಪಾದಂಗಳವರು ಸಿಂಹಾಚಲದಲ್ಲಿ ಮಾಡಿರತಕ್ಕಂತಹ ದಾನ ಮತ್ತು ಅಲ್ಲಿ ವೈಷ್ಣವ ಸಿದ್ಧಾಂತದ ವಿಶೇಷವಾದ ಸ್ಥಾಪನೆಯನ್ನ ಮಾಡಿದಂತಹ ಕ್ರಮ. ಇದಲ್ಲದೆ ನರಹರಿ ತೀರ್ಥರು ಒರಿಸ್ಸಾ ಹಾಗೂ ಆಂಧ್ರ ಪ್ರಾಂತದೊಳಗೆ ಅನೇಕ ರಾಜರುಗಳಿಗೆ ಶಾಸನ ಮಾಡಿದರು. ನೀವೆಲ್ಲ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು, ಮಾಧ್ವ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅವರಿಗೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಕನ್ವಿನ್ಸ್ ಮಾಡಿ ತತ್ವಜ್ಞಾನವನ್ನ ಅವರಿಗೆ ಉಪದೇಶ ಮಾಡಿ ಅವರಿಂದ ದಾನ ಧರ್ಮಗಳನ್ನ ಮಾಡಿಸಿ ಅವರನ್ನು ಉದ್ಧಾರ ಮಾಡಿದರು. ಅದರಲ್ಲಿ
ಅನೇಕ ಜನ ರಾಜರು. ಅರ್ಜುನ ದೇವರಾಯ ಅಂತ ಒಬ್ಬ ರಾಜ, ಅವನ ಮಗ ಜಯಂತರಾಯ ಅಂತ. ಆ ಜಯಂತರಾಯನನ್ನ ಇವರು ಹಿಡಿದು ಅವನಿಗೆ ಉಪದೇಶ ಮಾಡಿ ಅವನಿಗೆ ಮಾಧ್ವ ದೀಕ್ಷೆಯನ್ನ ಕೊಟ್ಟು ನರಸಿಂಹದೇವರ ಸೇವೆಯನ್ನ ಮಾಡು ಅಂತ ಹೇಳಿ ಅವನ ಕಡೆಯಿಂದ ಎಷ್ಟೋ ಭೂಮಿಗಳನ್ನ ಬಂಗಾರಗಳನ್ನ ಆ ಸಿಂಹಾಚಲದ ನರಸಿಂಹದೇವರಿಗೆ ದೇವಸ್ಥಾನವಾಗಿ ದಾನವನ್ನಾಗಿ ಕೊಡಿಸ್ತಾರೆ. ಅದನ್ನು ಕೂಡ 1292 ಇಸ್ವಿಯ 943 ಶಾಸನದೊಳಗೆ ಶಿಲಾಶಾಸನದೊಳಗೆ ಆ ಮಾತನ್ನು ಕೂಡ ದಾಖಲೆಯಾದದ್ದನ್ನ ನಾವು ಕಾಣಬಹುದು. ಇಷ್ಟೇ ಅಲ್ಲದೆ ಆ ನರಸಿಂಹದೇವ ಆ ಜಯಂತರಾಯನಿಗೆ ಒಂದು ದೊಡ್ಡ ಹೂವಿನ ತೋಟ ಮಾಡಿಕೊಡುವಂತ ಉಪದೇಶ ಮಾಡ್ತಾರೆ. ನರಸಿಂಹದೇವರಿಗೆ ನಿತ್ಯ ಹೂವಿನ ಅರ್ಚನೆ ಆಗಬೇಕಪ್ಪ, ನೀನು ಹೂವಿನ ತೋಟವನ್ನ ಮಾಡಿಕೊಡುವಂತ. ಪ್ರಾಯ ನರಹರಿ ತೀರ್ಥರಿಗೆ ದೇವರು ಹೂವಿನ ಮಾಲೆಯನ್ನ ವಿಜಯ ಮಾಲೆಯನ್ನ ತನ್ನ ಕೊರಳಲ್ಲಿ ಹಾಕಿಸಿದ್ದಕ್ಕೆ ಈ ರೀತಿಯಿಂದ ಕೃತಜ್ಞತೆಯನ್ನ ಸಮರ್ಪಣೆ ಮಾಡೋಣ ಅಂತನ್ನುವ ಭಾವನೆ ಇರಬಹುದು. ಹೂವಿನ ತೋಟವನ್ನೇ ಮಾಡಿಸೋಣ ಅಂತ. ಅದಕ್ಕಾಗಿ ಹೂವಿನ ತೋಟವನ್ನ ಮಾಡಿಸಿ ನಿರಂತರವಾಗಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ. ಈ ಊರೊಳಗೆ ನಾವು ಪೂರ್ವಾಶ್ರಮದಲ್ಲಿದ್ದಾಗ ಅನೇಕ ನಮ್ಮ ದೊಡ್ಡ ಆಚಾರ್ಯರಿರುವಾಗ ಎಷ್ಟೋ ಕಂಪನಿಗಳು ಬಂದು ಬಿದ್ದಿತ್ತು ನಡುವೆ ಬಹಳ ರಿಸೆಷನ್ ಆಗಿ. ಆಗ ಅವರಿಗೆಲ್ಲ ಹೇಳಿದ್ರು ಅಂದ್ರೆ, ನಿಮ್ಮ ಕಂಪನಿ ಒಳಗೆ ಒಂದು ತುಳಸಿ ವನಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟು ಒಳ್ಳೆ ತುಳಸಿಯನ್ನು ಹಚ್ಚಿರಿ, ನಿಮ್ಮ ಕಂಪನಿಗೆ ಅಭಿವೃದ್ಧಿ ಆಗತ್ತೆ ಅಂತ. ಅದಕ್ಕೆ ಅನೇಕ ಸಾಕ್ಷಿಗಳು ಇದೇ ಊರಲ್ಲಿದ್ದಾರೆ. ಆ ದೇವರಿಗೆ ತುಳಸಿ ವನ ಪುಷ್ಪವನವನ್ನ ಮಾಡಿ ಇವರು ಇದೆಲ್ಲ ಬರೀ ಶೋಕ್ಕೆ ಮಾಡೋದು, ಬರೇ ಚೆನ್ನಾಗಿ ಇರೋದಕ್ಕೆ ಮಜಾ ಮಾಡ್ಲಿಕ್ಕೆ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಮಜಾ ಅಲ್ಲ ಅದು, ಅದರಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಆವೇಶ ಇರತಕ್ಕಂತಹ ತುಳಸೀದೇವಿಯ ಸನ್ನಿಧಾನ. ಅದರಿಂದ ಪರಮಾತ್ಮನಿಗೆ ಅರ್ಚನೆ ಮಾಡಿದರೆ ಕೋಟಿ ಕೋಟಿ ಪುಣ್ಯವನ್ನ ದೇವರು ಧಾರೆ ಎರೆದು ಕೊಡ್ತಾನೆ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಅನುಸಂಧಾನದಿಂದ ಆ ಕಾರ್ಯವನ್ನು ಮಾಡಬೇಕು. ಮಾಡಿದರೆ ಫಲ ಸಿಗುವುದರೊಳಗೆ ಸಂದೇಹ ಇಲ್ಲ. ಈ ವಿದ್ಯಾಪೀಠಕ್ಕೆ ಯಾರಾದರೂ ತುಳಸಿ ವನ ಪುಷ್ಪವನ ಮಾಡಿ ಕೊಡೋದಾದ್ರೆ ಮಾಡ್ರಿ, ಬರೇ ವನ ಅಷ್ಟೇ ಮಾಡಿಕೊಡಬಾರದು. ವನ ಮಾಡಿ ಆ ವನವನ್ನ ರಕ್ಷಣೆ ಮಾಡತಕ್ಕಂತಹ ಮಾಡಿ ಅವನ ವ್ಯವಸ್ಥೆ ಎಲ್ಲವನ್ನೂ ಮಾಡಿಕೊಟ್ಟು ಆ ವ್ಯವಸ್ಥೆಯನ್ನು ಮಾಡುವುದಾದ್ರೆ ಯಾರಾದರೂ ಅವಶ್ಯವಾಗಿ ಮಾಡಬಹುದು. ಅದರಿಂದ ಶ್ರೇಷ್ಠವಾದ ಪುಣ್ಯ ಬರುತ್ತದೆ. ಅದನ್ನ ನರಹರಿ ತೀರ್ಥರು ಮಾಡಿ ತೋರಿಸ್ತಾರೆ. ಆ ಜಯಂತರಾಯನಿಂದ ಈ ಕೆಲಸವನ್ನ ಮಾಡಿಸುವುದಲ್ಲದೆ ಇನ್ನೊಬ್ಬ ನರಸಿಂಹ ಭಟ್ಟ ನಾಯಕ ಅಂತ ರಾಜ. ಯಾಕೋ ನರಹರಿ ತೀರ್ಥರ ಹಿಂದೆ ಮುಂದೆ ನರಸಿಂಹ ಶಬ್ದ ಬಹಳ ಇದೆ. ಸ್ವಯಂ ಅವರು ನರಹರಿ ತೀರ್ಥರು ನರಸಿಂಹ. ಅವರ ಅಪ್ಪನ ಹೆಸರು ಪೂರ್ವಾಶ್ರಮದಲ್ಲಿ ನರಸಿಂಹ ಭಟ್ಟೋಪಾಧ್ಯಾಯರು. ಅವರ ರಾಜನ ಹೆಸರು ನರಸಿಂಹ. ಅವರು ಉಪದೇಶ ಮಾಡಿದಂತಹ ಅವನ ಶಿಷ್ಯ ರಾಜನ ಹೆಸರು ನರಸಿಂಹ. ಈಗ ಬಹಳ ಮಂದಿ ನರಸಿಂಹರು ಅವರಿಗೆ ಅವರು ಪ್ರತಿಷ್ಠಾಪನೆ ಮಾಡಿದ್ದು ನರಸಿಂಹದೇವರನ್ನ ಅನೇಕ ಕಡೆಗೆ ಇರಲಿ, ಎಲ್ಲ ವಿಷಯಗಳು ಬಹಳ ಇದೆ. ಆ ನರಸಿಂಹ ನಾಯಕನಿಗೂ ಕೂಡ ಉಪದೇಶ ಮಾಡಿ ಅವನಿಂದಲೂ ಕೂಡ ಅನೇಕ ಶಾಸನಗಳನ್ನ ದಾನಗಳನ್ನ ಮಾಡಿಸ್ತಾರೆ. ಹೀಗೆ ಅನೇಕ ರಾಜರು ಮಹಾರಾಜರುಗಳಿಂದ ದಾನಗಳನ್ನ ಮಾಡಿಸಿ ಸ್ವತಃ ತಾವು ಅನೇಕ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ದೇವಸ್ಥಾನಗಳಿಗೆ ದಾನಗಳನ್ನ ಮಾಡಿ ಅವುಗಳು ಮುಂದುವರೆದು ಜನರಿಗೆ ಮಾರ್ಗದರ್ಶನವಾಗಲಿ ಎನ್ನುವುದಕ್ಕೆ ಅಲ್ಲಲ್ಲಲ್ಲಲ್ಲಿ ಶಿಲಾಲೇಖಗಳಲ್ಲಿ ಬರೆಸಿ ಇಟ್ಟು ನರಹರಿ ತೀರ್ಥ ಶ್ರೀಪಾದಂಗಳವರು ತಮ್ಮ ಅದ್ಭುತವಾದ ಕೀರ್ತಿಯನ್ನ ಓಡಿಸ್ಸಾ ಹಾಗೂ ಆಂಧ್ರ ಪ್ರಾಂತಗಳಲ್ಲಿ ವಿಶೇಷವಾಗಿ ಪ್ರಸಾರವನ್ನ ಮಾಡಿದರು. ಇದರ ಜೊತೆಗೆ ಅದೇ ಸಿಂಹಾಚಲದ ಬೆಟ್ಟದ ಮೇಲೆ ಗುಡಿ, ಕೆಳಗಡೆ ಒಂದು ಊರಿದೆ. ಆ ಊರಿನಲ್ಲಿ ನರಹರಿ ಮಠ ಅಂತ ಒಂದು ದೊಡ್ಡ ಮಠವನ್ನ ಸ್ಥಾಪನೆ ಮಾಡಿದರು. ಆ ಮಠವನ್ನ ಸ್ಥಾಪನೆ ಮಾಡಿ ಅಲ್ಲಿರುವ ಶಿಷ್ಯರಿಗೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಉಪದೇಶ ಪಾಠ ಪ್ರವಚನ ಮಾಡುವುದಕ್ಕೆ ಇಲ್ಲಿಬ್ಬರು ಸನ್ಯಾಸಿಗಳೇ ಇರಬೇಕು ಅಂತ ಹೇಳಿ ಜಗನ್ನಾಥ ಯತಿಗಳು ಅಂತ ಒಬ್ಬ ಬಿಡಿಸನ್ಯಾಸಿಗಳಿಗೆ ಅಲ್ಲಿ ಆಶ್ರಮ ಕೊಟ್ಟು ಅವರನ್ನ ಅಲ್ಲಿ ಕೂಡಿಸಿ ನೀವಿಲ್ಲಿ ಪಾಠ ಪ್ರವಚನ ಮಾಡಬೇಕು ಅಂತ ಹೇಳ್ತಾರೆ. ಅವರು ಸತತವಾಗಿ ಪಾಠ ಪ್ರವಚನವನ್ನ ಮಾಡ್ತಾ ಅಲ್ಲಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಚಾರ ಮಾಡುತ್ತಾರೆ. ಎಷ್ಟೋ ವರ್ಷಗಳವರೆಗೆ ನರಹರಿ ತೀರ್ಥರು ವೃಂದಾವನ ಪ್ರವೇಶ ಮಾಡಿದ ಮೇಲೂ ಇರುತ್ತಾರೆ. ಮುಂದೆ ಅವರು ಮತ್ತೆ 1373 ಇಸ್ವಿಯಲ್ಲಿ ತಾವು ಮಾಡಿರತಕ್ಕಂತಹ ಅಷ್ಟು ದಿವಸಗಳವರೆಗೆ ಆ ಪ್ರಾಂತದಲ್ಲಿ ಪ್ರಚಾರ ಮಾಡಿದಾಗ ಶಿಷ್ಯರು ಕೊಟ್ಟಂತಹ ಕಾಣಿಕೆ ಇದು ನನಗೆ ಸಲ್ಲತಕ್ಕದ್ದಲ್ಲ. ಯಾವ ಪೀಠಕ್ಕೆ ನಾನು ಅಂಗಭೂತನಾಗಿ ಇಲ್ಲಿ ಸೇವೆಯನ್ನ ಮಾಡಿದ್ದೇನೋ ಆ ಪೀಠಕ್ಕೆ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ 1373 ಇಸ್ವಿಯೊಳಗೆ ಅದನ್ನ ಪುನಃ ಎಲ್ಲ ಬಂದಂತಹ ಕಾಣಿಕೆಯನ್ನ ಶ್ರೀಮದ್ ಉತ್ತರಾದಿ ಮಠಕ್ಕೆ ತಂದು ದಾನವಾಗಿ ಒಪ್ಪಿಸ್ತಾರೆ ಅಂತ ಅನ್ನೋದು ಇದು ಹರಟೆಯಲ್ಲ. ಅದೇ ಇಸ್ವಿಯ 1373 ಇಸ್ವಿಯ 1025 ನಂಬರಿನ ಶಿಲಾಲೇಖದೊಳಗೆ ಇದು ದಾಖಲೆಯಾದದ್ದು. ಆ ಕಾಲದಲ್ಲಿ ಯಾರಿದ್ರು ಅಂದ್ರೆ ಟೀಕಾಕೃತ್ಪಾದರು ಇದ್ರು. 1367 ಇಸ್ವಿಯಿಂದ 1388 ಇಸ್ವಿವರೆಗೆ ಟೀಕಾಕೃತ್ಪಾದರ ಆಳ್ವಿಕೆ. ಆ ಸಂದರ್ಭದಲ್ಲಿ ನಿಮ್ಮ ಗುರುಗಳಾದ ನರಹರಿ ತೀರ್ಥರು ನಮಗೆ ಆಶ್ರಮ ಕೊಟ್ಟಿದ್ದರು.
ಆದರೂ ಕೂಡ ನಾವು ಬಿಡಿಸನ್ಯಾಸಿಗಳು, ನೀವು ಪೀಠಸ್ಥರು, ಆದ್ದರಿಂದ ನಿಮಗೆ ಶಿರಸಾಷ್ಟಾಂಗ ಪೂರ್ವಕ ನಮಸ್ಕಾರವನ್ನ ಮಾಡಿ ನಾವು ಈ ಎಲ್ಲ ಕಾಣಿಕೆಯನ್ನು ಒಪ್ಪಿಸ್ತೇವೆ ಅಂತ ಟೀಕಾಕೃತ್ಪಾದರಿಗೆ ಶರಣಾಗತರಾಗಿ ಅವರು ಆ ಕಾಣಿಕೆಯನ್ನ ಒಪ್ಪಿಸಿ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡುತ್ತಾರೆ ಅಂತನ್ನುವ ಮಾತನ್ನ 1025 ನಂಬರಿನ ಶಿಲಾಲೇಖದಲ್ಲಿ ಆಗ ನಾವು ಕಾಣಬಹುದು. ಈ ಕಥೆಯ ನರಹರಿತೀರ್ಥ ಶ್ರೀಪಾದಂಗಳವರು ಮಾಡಿದಂತಹ ಕೆಲಸ ಅದು ಸಫಲವಾಗಿದೆ ಅಂತಲೂ ಗೊತ್ತಾಗ್ತದೆ. ಬರೀ ಮಾಡಬೇಕು ಅಂತ ಹೇಳಿ ಮಾಡಿದ ಮಾತ್ರಕ್ಕೆ ಅದು ಸಫಲವಾಗುವುದಿಲ್ಲ. ಗುರು ಅನುಗ್ರಹ ಇದ್ರೆ ಅದು ಸಫಲವಾಗ್ತದೆ ಅನ್ನುವುದಕ್ಕೆ ಅದು ಸಾಕ್ಷಿ ಎಂಬುದಾಗಿ ನಾವು ಕಾಣುತ್ತೇವೆ. ಹೀಗೆ ಅನೇಕ ಧರ್ಮ ಪ್ರಚಾರ, ರಾಜ್ಯವನ್ನ ಪಾಲನೆ ಮಾಡುವುದು, ಅಲ್ಲಲ್ಲಿ ದಾನ ಧರ್ಮಗಳನ್ನು ಮಾಡುವುದನ್ನ ನರಹರಿ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾದ ರೀತಿಯೊಳಗೆ ಇತ್ಯಾದಿ ಅನೇಕ ವಿಧವಾದ ಕಾರ್ಯಗಳನ್ನ ಮಾಡಿದ್ದಾರೆ. ಇದಲ್ಲದೆ ಅನೇಕ ಕಡೆಗೆ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ದೇವಸ್ಥಾನಗಳಿಗೆ. ಈ ಶಬರ ಅಂತ ಹೇಳಿ ಏನೋ ಒಂದು ಗುಂಪು, ಆ ಜನರು ಅವರೆಲ್ಲ ಈ ಯವನದ ಒಂದು ಭಾಗ ಇರಬೇಕು ಪ್ರಾಯ. ಆ ಎಲ್ಲ ಜನರು ಬಂದು ಶ್ರೀಕೂರ್ಮ, ಶ್ರೀಕಾಕುಳದಿಂದ ಮುಂದೆ ಇರತಕ್ಕಂತಹ ಶ್ರೀಕೂರ್ಮ ದೇವಸ್ಥಾನ, ಅದು ಋಷಿಗಳಿಗೆ ಪ್ರತ್ಯಕ್ಷವಾದಂತಹ ದೇವಸ್ಥಾನ ಅದು. ಆ ದೇವಸ್ಥಾನವನ್ನ ಧ್ವಂಸ ಮಾಡಬೇಕು ಅಂತ ಅವರೆಲ್ಲ ಬರ್ತಾರೆ. ಸ್ವತಃ ನರಹರಿ ತೀರ್ಥರು ಎದುರಿಗೆ ನಿಂತು ಆ ಎಲ್ಲ ಶತ್ರುಗಳನ್ನ ಓಡಿಸಿ ಆ ದೇವಸ್ಥಾನವನ್ನ ಸಂರಕ್ಷಣೆ ಮಾಡಿ ಅದಕ್ಕೆಲ್ಲ ಭದ್ರತೆಯನ್ನ ಒದಗಿಸಿ ಆ ಶ್ರೀಕೂರ್ಮ ದೇವಸ್ಥಾನದ ಎಲ್ಲಿನಲ್ಲಿ ಮತ್ತೊಂದು ದೇವಸ್ಥಾನವನ್ನ ಸ್ಥಾಪನೆ ಮಾಡುತ್ತಾರೆ. ಅದು ಯೋಗ ನರಸಿಂಹ ದೇವರ ದೇವಸ್ಥಾನ ಅಂತ. ಶ್ರೀಕೂರ್ಮ ದೇವಾಲಯದ ಎದುರಿಗೆ ಒಂದು ದೊಡ್ಡ ಸರೋವರ ಇದೆ. ಆ ಸರೋವರದ ಮಧ್ಯದಲ್ಲಿ ಒಂದು ಮಂಟಪವನ್ನ ಮಾಡಿ ಆ ಮಂಟಪದೊಳಗೆ ಯೋಗ ನರಸಿಂಹ ದೇವರ ಸ್ಥಾಪನೆಯನ್ನ ನರಹರಿ ತೀರ್ಥ ಶ್ರೀಪಾದಂಗಳವರು ಮಾಡುತ್ತಾರೆ. ಅದು ಕೂಡ ಮತ್ತೆ ಶಿಲಾಲೇಖದಲ್ಲಿ ಶ್ರೀಕೂರ್ಮದಲ್ಲಿಯೂ ಇರತಕ್ಕಂತಹ ಶಿಲಾಲೇಖದಲ್ಲಿ ಅದು ಪ್ರಾಸಾದಂ ಕಮಠಾಧಿಪಸ್ಯ ಪುರತಃ ಯೋಗ ಯೋಗಾನಂದ ನೃಸಿಂಹ ಏಷ ಪ್ರೀತ್ಯಾ ಪ್ರತಿಷ್ಠಾಪಿತ ಎಂಬುದಾಗಿ ಆ ಕಮಠಾಧಿಪಸ್ಯ ಪುರತಃ ಕೂರ್ಮದೇವರ ದೇವಾಲಯದ ಎದುರಿಗೆ ಯೋಗಾನಂದ ನೃಸಿಂಹನ ದೇವಾಲಯವನ್ನ ನರಹರಿ ತೀರ್ಥರು ಸ್ಥಾಪನೆ ಮಾಡಿದರು ಎಂಬುದಾಗಿ ದೀರ್ಘವಾದ ಶಿಲಾಲೇಖ. ಈ ಎಲ್ಲಾ ಶಿಲಾಲೇಖದೊಳಗೆ ಸುದೀರ್ಘವಾದದ್ದು ಅದೇ ಅಂದ್ರೆ ಇತಿಹಾಸ ಎಲ್ಲ ಬರೆದಿದ್ದಾರೆ. ಅಚ್ಯುತ ಪ್ರೇಕ್ಷರು, ಅವರ ಶಿಷ್ಯರ ಶ್ರೀಮದಾಚಾರ್ಯರು, ಅವರ ಶಿಷ್ಯರ ನರಹರಿ ತೀರ್ಥರು, ಅವರು ಹೀಗೆ ಸಂಚಾರ ಕ್ರಮೇಣ ಇಲ್ಲಿ ಬಂದರು, ಬಂದು ಪೂರ್ವ ದೇವಾಲಯ ರಕ್ಷಣೆ ಮಾಡಿ ಮುಂದೆ ನರಸಿಂಹ ದೇವರ ಸ್ಥಾಪನೆ ಮಾಡಿದರು ಎಂಬುದಾಗಿ ಹೇಳ್ತಾರೆ. ಆ ನರಸಿಂಹ ದೇವರ ಚಿತ್ರವನ್ನು ಕೂಡ ನಾವೆಲ್ಲ ನೋಡುತ್ತೇವೆ ಶ್ರೀಕುರ್ಮ ಸ್ಥಾನ ದೇವಸ್ಥಾನದಲ್ಲಿ ಹೋದಾಗ. ಇದೆಲ್ಲ ಬರೀ ಶಿಲಾಲೇಖ ನಾವು ಹೇಳಿಕೊಳ್ಳೋದು ಅಂತಲ್ಲ, ಅಲ್ಲಿಯ ಅಯ್ಯಂಗಾರರು ಪೂಜಾರರು ನಾವು 2 ಬಾರಿ ಶ್ರೀಕುರ್ಮ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಅವರು ಅದನ್ನ ತೋರಿಸಿ ಹೇಳ್ತಾ ಇದ್ರು. ಇದೆಲ್ಲ ನರಹರಿ ತೀರ್ಥರು ಬಂದದ್ದು, ಇಲ್ಲಿ ಮಾಡಿರತಕ್ಕಂತಹ ಅವರು ಪ್ರತಿಷ್ಠಾಪನೆ ಇದೆಲ್ಲ ಸತ್ಯವಾದ ಸಂಗತಿ ಎಂಬುದಾಗಿ ಅವರು ಹೇಳ್ತಾರೆ. ಇದರ ಜೊತೆಗೆ ಮುಖ್ಯವಾಗಿ ನರಹರಿ ತೀರ್ಥರು ಇವತ್ತಿನ ದಿವಸ ಸಮಸ್ತವಾದ ಮಾಧ್ವ ಸಮಾಜಕ್ಕೆ ಮಾಡಿರತಕ್ಕಂತಹ ದೊಡ್ಡ ಅನುಗ್ರಹ ಅಂತಂದ್ರೆ ಶ್ರೀಮದಾಚಾರ್ಯರ ಆಜ್ಞಾನುಸಾರವಾಗಿ ಸಾಕ್ಷಾತ್ ಬ್ರಹ್ಮಕರಾರ್ಚಿತವಾಗಿರತಕ್ಕಂತಹ ಅಯೋಧ್ಯಾಪತಿಯಾದ ರಾಮಚಂದ್ರದೇವರು ಸ್ವತಃ ತನ್ನ ಕೈಯಿಂದ ಮುಟ್ಟಿ ಪೂಜೆ ಮಾಡಿರತಕ್ಕಂತಹ ಆ ಮೂಲರಾಮ ಹಾಗೂ ಮೂಲ ಸೀತಾದೇವಿಯ ವಿಗ್ರಹಗಳು. 4 ಯುಗಗಳಿಂದ ಅನೇಕ ಋಷಿಗಳು, ರಾಜರು, ಸಾಕ್ಷಾತ್ ಬ್ರಹ್ಮದೇವರು, ಹನುಮಂತ ದೇವರು, ಭೀಮಸೇನ ದೇವರು, ಪಾಂಡವರು, ಇಕ್ಷ್ವಾಕು ವಂಶದ ರಾಜರು, ಎಲ್ಲ ಋಷಿಗಳು ಎಲ್ಲರೂ ಪೂಜೆ ಮಾಡ್ತಾ ಮಾಡ್ತಾ ಬಂದಿರತಕ್ಕಂತಹ ಪರಮ ದಿವ್ಯವಾದ ಪ್ರತಿಮೆ. ಇಡೀ ಭರತ ಖಂಡದೊಳಗೆ ಇಂತಹ ಚತುರ್ಯುಗವಾದ ಪ್ರತಿಮೆಯನ್ನ ನಾವು ನೋಡುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದಂತಹ ಪ್ರತಿಮೆ ಇವತ್ತು ನಮ್ಮೆಲ್ಲರಿಗೆ ದರ್ಶನ ಮಾಡುವುದಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಶ್ರೀಮದ್ ಆಚಾರ್ಯರಿಂದ ಅಧ್ಯಪ್ತರಾದ ನರಹರಿ ತೀರ್ಥರ ಪೂರ್ಣವಾದ ಅನುಗ್ರಹ, ಅವರ ಕೃಪೆ. ಅವರನ್ನು ತಂದು ಒದಗಿಸದೇ ಇದ್ರೆ ಇವತ್ತು ನಮಗೆ ಆ ಸೌಭಾಗ್ಯ ಇರುತ್ತಿರಲಿಲ್ಲ, ನಾವು ಮಹಾ ವಂಚಿತರಾಗ್ತಾ ಇದ್ವಿ. ಪತ್ರ ನನಗೆ ಬೇಕು ಆಗಲಿ ಅಂತ ಹೇಳಿ ಅದನ್ನ ತೆಗೆದು ಕೊಟ್ಟಿದ್ದಾರೆ. ಅದನ್ನ ತೆಗೆದುಕೊಂಡು ವಾಜೇಂದ್ರ ಮಧುರಿಷ್ಯತ ಶ್ರೀಮದ್ ಆಚಾರ್ಯರು ಎಲ್ಲ ಹೇಳಿರ್ತಾರೆ, ತಗೊಳ್ಳೋದು ನೀನು ತಗೊಳ್ತೀನಿ, ಆದ್ರೆ ಮುಂದೆ ಅವರು ನಿಮ್ಮನ್ನು ಬಿಡೋದಿಲ್ಲ, ಚತುರಂಗ ಸೈನ್ಯ ತೆಗೆದುಕೊಂಡು ಬೆನ್ನಾಕ್ತಾರೆ, ಆದ್ರಿಂದ ನೀನು ಸಾವಕಾಶವಾಗಿ ಆಡಾಡ್ತಾ ನಡೀತಾ ತೆಗೆದುಕೊಂಡು ಬರಬೇಡ, ಅದೆಲ್ಲ ಮುಂದೆ. ವಾಜೇಂದ್ರ ಮಧುರಿಷ್ಯತ ವಾದ್ಯ ಅವೈಭವಗಳು ಮತ್ತೊಂದು ಮುಗಿದೊಂದು ಅದೆಲ್ಲ ವಿಷಯ ಬೇರೆ, ಆದ್ರೆ ಕಾರ್ಯ ಮುಖ್ಯ. ನೀನು ಪ್ರತಿಮೆ ತೆಗೆದುಕೊಂಡದ್ದು ತಡ ಕುದುರೆ ಮೇಲೆ ಕೂತ್ರೆ ಅದು ನಿಲ್ಬಾರ, ಅಷ್ಟು ವೇಗದಿಂದ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಆಗಲಿ ಅಂತ ಹೇಳಿ ಇವರು ಮಂತ್ರಿಗಳು ರಾಜರು ಒಳ್ಳೆ ಕುದುರೆ ಸವಾರಿ ಗೊತ್ತು, ಆ ರಾಮದೇವರ ಪೆಟ್ಟಿಗೆಯನ್ನು ಹಸುವೆಯನ್ನು ಹೆಗಲ ಮೇಲೆ ಹಾಕೊಂಡದ್ದೇ ತಡ
ಕುದುರೆ ಮೇಲೆ ಕೂತು ಹೊರಡ್ತಾರೆ, ಪ್ರಾರಂಭ ಮಾಡುತ್ತಾರೆ. ನೋಡಿ ಅಂದ್ರೆ ನಾರದರ ಕೆಲಸ ಇದ್ದ ಹಾಗೆ ಶ್ರೀಮದಾಚಾರ್ಯರು ಸರ್ವನಿಯಾಮಕರು ಎಲ್ಲಾನು ಅವರೇ ಮಾಡಿಸೋರು. ಅಲ್ಲಿ ಒಬ್ಬನೊಳಗೆ ಪ್ರವೇಶ ಮಾಡಿ ಒಬ್ಬ ಹುಚ್ಚನೊಳಗೆ ಅವನು ಎದ್ದು ನಿಂತು ಕುಣಿದು ಹೇಳ್ತಾನೆ, ಈ ತರಹದ ದೇವರ ಆವೇಶ ಆಗಿ ಇಂತಹ ಪ್ರತಿಮೆ ನಿಮ್ಮ ಊರಿನಿಂದ ಹೊರಡ್ತಾ ಇದೆ, ಇನ್ನು ನಿಮ್ಮ ಊರಿಗೆ ಒಳ್ಳೇದಾಗುವುದಿಲ್ಲ, ಕ್ಷೇಮ ಆಗುವುದಿಲ್ಲ, ಆ ದೇವರು ಇರೋವರೆಗೆ ನಿಮ್ಮ ಊರಿಗೆ ಒಳ್ಳೇದಾಗ್ತಾ ಇತ್ತು, ಅದನ್ನು ತೆಗೆದುಕೊಂಡು ಬನ್ನಿ ಅಂತ. ಪಾಪ ಅಲ್ಲಿ ರಾಜನಿಗೆ ಗಾಬರಿ ಆಯ್ತು, ಇದೇನು ನಾನು ಈಗ ಪೀಠ ತೆಗೆದುಕೊಂಡಿದ್ದೆ ತಡ, ಇದೇನು ಆಪತ್ತಿ ಬಂತು, ಹೋಗಿ ತೆಗೆದುಕೊಂಡು ಬರ್ರಿ ಅಂತ ಇಡೀ ಸೈನ್ಯವನ್ನು ಕಳಿಸ್ತಾನೆ. ಎಲ್ಲ ಸೈನಿಕರು ಬೆಂದತ್ತಾರೆ ಕುದುರೆಯ ಮೇಲೆ. ಆದ್ರೆ ಶ್ರೀಮದಾಚಾರ್ಯರು ಕುದುರೆಯಲ್ಲಿ ಪ್ರವೇಶ ಮಾಡಿದ್ರು, ಹೀಗಾಗಿ ಆ ಕುದುರೆ ಅತ್ಯಂತ ವೇಗದಿಂದ ಹೋಗ್ತಾ ಇದೆ, ಯಾವ ಚತುರಂಗ ಸೈನ್ಯಕ್ಕೂ ಅದು ಸಿಗುವುದಿಲ್ಲ. ಇವರು ದಾಟಿ ಅವರನ್ನ ತಪ್ಪಿಸಿಕೊಂಡು ಮುಂದೆ ಬಂದು ಬಿಡ್ತಾರೆ. ಮುಂದೆ ಬಂದು ಶ್ರೀಕೂರ್ಮಕ್ಕೆ ಬಂದು ಇಳಿತಾರೆ. ಶ್ರೀಕೂರ್ಮ ಹತ್ರ ಬಂದು ಇಳಿದಾಗ ಅಲ್ಲಿ ಇವರು ಬಂದು ಮತ್ತೆ ಗಂಟು ಬಿಡ್ತಾರೆ. ಇವರಲ್ಲಿ ಒಂದ್ ಕಡೆ ಇಳ್ಕೊಂಡಾಗ, ನೀವು ನಮಗೆ ಪ್ರತಿಮೆಯನ್ನು ಕೊಟ್ಟಾಗಬೇಕು, ಅಲ್ಲಿ ಬೆಂಕಿ ಹತ್ತಿ ಬಿಡ್ತದೆ ಕೋಶಾಗಾರಕ್ಕೆ, ನಮಗೆ ಬಹಳ ಅನರ್ಥ ಆಗಿದೆ, ನೀವು ಕೊಡ್ಲೇಬೇಕು ಅಂತ. ಇವರು ಆ ಕಾಲದಲ್ಲಿ ಏನ್ ಮಾಡುತ್ತಾರೆ ಅಂತಂದ್ರೆ, ಆ ಮೂಲ ರಾಮದೇವರು ಮೂಲ ಸೀತಾ ವಿಗ್ರಹವನ್ನ ಒಳಗೆ ತೆಗೆದಿಟ್ಟು ಬೇರೆ ಅವರು ಬರೋದ್ರೊಳಗೆ ಒಂದ್ ಬೇರೆ ಪ್ರತಿಮೆ ರೆಡಿ ಮಾಡಿ ಇಟ್ಟಿರ್ತಾರೆ. ಇಲ್ಲಿದೆ ನೋಡಿ, ರಾಮ ಸೀತಾ ಲಕ್ಷ್ಮಣ ಮೂರು ಪ್ರತಿಮೆ ಇದೆ, ಇದನ್ನ ತೆಗೆದುಕೊಂಡು ಹೋಗಿ ಇದನ್ನ ಪೂಜೆ ಮಾಡಿ ನಿಮಗೆ ಒಳ್ಳೇದಾಗತ್ತೆ ಅಂತ. ಸರಿ ಅಂತ ಹೇಳಿ ಆ ಪ್ರತಿಮೆಯನ್ನು ಎತ್ತಬೇಕು ಅಂತ ಅವರು ಹೋದ್ರೆ ಅದನ್ನ ಎತ್ತಲಿಕ್ಕೆ ಆಗೋದು. ಆ ನರಹರಿ ತೀರ್ಥರು ಪ್ರತಿಷ್ಠಾಪನೆ ಮಾಡಿದ ಪ್ರಭಾವ, ಅವರ ಅದ್ಭುತವಾದಂತಹ ಆ ಮಂತ್ರ ಬಲದಿಂದ ಅಷ್ಟು ಭಗವಂತನ ಸನ್ನಿಧಾನ ಅದರೊಳಗೆ ಬಂದಿರ್ತದೆ. ಆ ಪ್ರತಿಮೆಯನ್ನ ಎತ್ತಿ ಒಯ್ಯಲಿಕ್ಕೆ ಆಗೋದೇ ಇಲ್ಲ, ಇದ್ದ ಸ್ಥಳದಿಂದ ಎತ್ತಲಿಕ್ಕೆ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿರತಕ್ಕಂತಹ ಆ ಸಾಮರ್ಥ್ಯವನ್ನು ತೋರಿಸ್ತಾರೆ. ಇವತ್ತಿಗೂ ಕೂಡ ನಮ್ಮೆಲ್ಲರ ಅಹೋಭಾಗ್ಯ, ಆ ಸ್ವಯಂ ವ್ಯಕ್ತವಾದ ಶ್ರೀಕೂರ್ಮ ಪ್ರತಿಮೆ ಇಲ್ಲಿದ್ದರೆ ಅದರ ಪಕ್ಕದಲ್ಲಿ ನರಹರಿ ತೀರ್ಥರು ಸ್ಥಾಪನೆ ಮಾಡಿದ ರಾಮದೇವರು ಲಕ್ಷ್ಮಣ ಸೀತೆಯನ್ನು ಇಟ್ಟು ಅಯ್ಯಂಗಾರರು ಇವತ್ತಿಗೂ ಅದನ್ನು ಪೂಜೆ ಮಾಡ್ತಾರೆ, ಹೇಳ್ತಾರೆ ಇದು ಮಧ್ವ ಸಂಪ್ರದಾಯದಲ್ಲಿ ಬಂದ ನರಹರಿ ತೀರ್ಥರು ಪ್ರತಿಷ್ಠಾಪನೆ ಮಾಡಿದಂತಹ ರಾಮದೇವರು ಎಂಬುದಾಗಿ ಹೇಳಿ ಅವರು ಪೂಜೆಯನ್ನು ಮಾಡ್ತಾರೆ. ಇವತ್ತಿಗೂ ಅಲ್ಲಿ ಉಂಟು. ಆ ಶ್ರೀಕೂರ್ಮ ದೇವಸ್ಥಾನಕ್ಕೆ ಅನೇಕ ದಾನ ದತ್ತಿಗಳನ್ನ ಕೊಟ್ಟವರು ದೊಡ್ಡದಾದ ಇಷ್ಟು ಎತ್ತಲಿಕ್ಕಾಗದೇ ಇದ್ದ ಬೆಳ್ಳಿ ಕವಚ ಇದೆ, ಇಷ್ಟು ದೊಡ್ಡದಿದೆ ಕೂರ್ಮ, ಅದನ್ನು ಮಾಡಿಸಿಕೊಟ್ಟವರು ಶ್ರೀಮಠದ ಶಿಷ್ಯರೇ, ಆಂಧ್ರ ಪ್ರಾಂತದವರು, ಹಿಂದೆ 200 ವರ್ಷಗಳ ಹಿಂದೆ ಮಾಡಿದವರು. ಹೀಗಾಗಿ ಮಾಧ್ವರಿಗೂ ಆ ದೇವಸ್ಥಾನಕ್ಕೂ ಬಹಳ ಸಂಪರ್ಕ ಮೊದಲಿನಿಂದೂ ಉಂಟು. ಅದನ್ನ ಈ ಒಂದು 2 ತಿಂಗಳ ಹಿಂದೆ ಆ ನರಹರಿ ತೀರ್ಥರು ಸ್ಥಾಪನೆ ಮಾಡಿದಂತಹ ರಾಮ ಲಕ್ಷ್ಮಣ ಸೀತಾದೇವಿಗೆ ಬೆಳ್ಳಿ ಕವಚಗಳನ್ನು ಮಾಡಿ ಸಮರ್ಪಣೆ ಮಾಡುವಂತಹ ಸೌಭಾಗ್ಯ ನಮಗೆ ಬಂದಿತ್ತು. ಅದನ್ನ ಸಮರ್ಪಣೆ ಮಾಡಿ ಆಗಿದೆ ಮೊನ್ನೆ ರಾಮನವಮಿ ಚೈತ್ರ ಮಾಸದೊಳಗೆ. ಆ ಸಂದರ್ಭದೊಳಗೆ ಅಂತಹ ಶ್ರೇಷ್ಠವಾದ ಆ ರಾಮದೇವರ ಪ್ರತಿಮೆಯನ್ನ ಅಲ್ಲಿ ಸ್ಥಾಪನೆ ಮಾಡಿ, ಇದ್ದಲ್ಲೇ ರಾಮದೇವರು ನಿಮಗೆ ಅನುಗ್ರಹ ಮಾಡ್ತಾರಪ್ಪ, ಇಲ್ಲಿದ್ದು ಸಾಕು ನಿಮ್ಮ ದೇಶಕ್ಕೆಲ್ಲ ಕ್ಷೇಮವಾಗ್ತದೆ ಅಂತ ಆ ರಾಮದೇವರನ್ನ ಅಲ್ಲಿಟ್ಟು ಎದುರಿಗೆ ನರಸಿಂಹದೇವರ ಸ್ಥಾಪನೆಯನ್ನ ಮಾಡಿ ಈ ರಾಮ ಸೀತೆಯರನ್ನ ಕರೆದುಕೊಂಡು ಕುದುರೆಯ ಮೇಲೆ ನೇರವಾಗಿ ಉಡುಪಿಗೆ ಬಂದು ಅಲ್ಲಿ ಶ್ರೀ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೃಷ್ಣನ ಪೂಜೆಯನ್ನ ಮಾಡಿ ದಿಗ್ವಿಜಯ ರಾಮದೇವರ ಮಹಾಪೂಜೆಯನ್ನ ಮಾಡಿ ದ್ವಾದಶಿಯ ಪಾಲನೆಯನ್ನ ಮಾಡಿಕೊಂಡು ಕುಳಿತಂತಹ ಸಂದರ್ಭ. ಆ ಸಂದರ್ಭದೊಳಗೆ ಕಾರ್ತಿಕ ಶುದ್ಧ ದ್ವಾದಶಿ ತುಳಸಿ ಮದುವೆಯ ದಿವಸ, ಅವತ್ತು ತಂದ ಸಾಯಂಕಾಲ ಅದನ್ನ ಒಪ್ಪಿಸ್ತಾರೆ ನರಹರಿ ತೀರ್ಥ ಶ್ರೀಪಾದಗಳು. ಶ್ರೀಮದಾಚಾರ್ಯರಿಗೆ ಪರಮಾನಂದ, ಹನುಮಂತ ದೇವರಾದಾಗ ನಾನು ಮುಟ್ಟಿ ಪೂಜಿಸಿದ ಪ್ರತಿಮೆ, ಭೀಮಸೇನ ದೇವರಾದಾಗ ನಾನು ಮುಟ್ಟಿ ಪೂಜಿಸಿದ ಪ್ರತಿಮೆ, ನನ್ನ ಸ್ವಾಮಿ ರಾಮಚಂದ್ರ ದೇವರು ತನ್ನ ಕೈಯಿಂದ ಮುಟ್ಟಿದಂತಹ ಪ್ರತಿಮೆ ಇವತ್ತು ತೆಗೆದುಕೊಂಡು ಬಂದಿದ್ದಾರೆ. ಯದ್ಯಪಿ ನಾನು ಸರ್ವವ್ಯಾಪ್ತನಾದ ನನ್ನ ರೂಪದಿಂದ ನಾನು ಇದ್ದಲ್ಲಿಯೇ ಪೂಜೆ ಮಾಡಬಹುದು, ಆದರೆ ವ್ಯಕ್ತವಾಗಿ ಜನರಿಗೆ ತೋರುವಂತೆ ಪೂಜೆ ಮಾಡುವಂತಹ ಅಹೋ ಭಾಗ್ಯ ಅಂತ ಹೇಳಿ ಶ್ರೀಮದಾಚಾರ್ಯರು ಆ ಕ್ಷಣಕ್ಕೆ ಮಧ್ವ ಸರೋವರದಲ್ಲಿ ಸ್ನಾನವನ್ನ ಮಾಡಿ ಅದನ್ನ ಪುನಃ ಆಗಿಂತಾಗ ಮತ್ತೊಮ್ಮೆ ರಾತ್ರಿ ಕಾಲದಲ್ಲಿಯೇ ಪೂಜೆಯನ್ನ ಮಾಡ್ತಾರೆ. ಆ ರಾಮದೇವರನ್ನ, ಸೀತಾದೇವಿಯನ್ನ, ದಿಗ್ವಿಜಯ ರಾಮದೇವರನ್ನ ವ್ಯಾಸಮುಷ್ಟಿಗಳನ್ನ ಒಂದು ಸಲ ಭುಜಂಗಿಸಿ ಆದಮೇಲೆ, ಊಟ ಆದಮೇಲೆ ಮತ್ತೆ ಬಿಚ್ಚಿ ಪೂಜೆಯನ್ನು ಮಾಡುವ ಪದ್ಧತಿ ಇಲ್ಲದೇ ಇದ್ದರೂ ಕೂಡ ರಾಮದೇವರು ಬಂದದ್ದೇ ಮುಹೂರ್ತ ಅಂತ ಹೇಳಿ ಆ ಕ್ಷಣಕ್ಕೆ ಅದನ್ನ ಪೂಜೆಯನ್ನ ಮಾಡ್ತಾರೆ. ಇವತ್ತಿಗೂ ಶ್ರೀಮಠದಲ್ಲಿ ಆ ಕಾರ್ತಿಕ ಶುದ್ಧ ದ್ವಾದಶಿ ಮಾತ್ರ ಸಾಯಂಕಾಲ ಮತ್ತೆ ದೇವರನ್ನ ಬಿಚ್ಚಿ ಪೂಜೆಯನ್ನ ಮಾಡುವಂತಹ ಪದ್ಧತಿ ಇವತ್ತಿಗೂ ಅದು ನಡೆದುಕೊಂಡು ಬಂದಿದೆ. ಇದು ನರಹರಿ ತೀರ್ಥ ಶ್ರೀಪಾದಂಗಳವರು ಮಾಡಿರತಕ್ಕಂತಹ ಬಹಳ ದೊಡ್ಡದಾಗಿರತಕ್ಕಂತಹ ಅನುಗ್ರಹ. ಇಂತಹ ಅನೇಕ ಮಹಿಮೆಗಳನ್ನ ಅವರು ತೋರಿಸಿದ್ದಾರೆ. ನರಹರಿ ತೀರ್ಥ ಶ್ರೀಪಾದಂಗಳವರು ಯಕ್ಷಗಾನವನ್ನ ಪ್ರಾರಂಭ ಮಾಡಿದವರೇ ಅವರು. ಇವತ್ತು ಯಕ್ಷಗಾನ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಪ್ರಚಾರದಲ್ಲಿದೆ. ಆ ಯಕ್ಷಗಾನದ ಪ್ರವರ್ತಕರಾಗಿರತಕ್ಕಂಥವರು ನರಹರಿ ತೀರ್ಥ ಶ್ರೀಪಾದಂಗಳವರು.
ಇವತ್ತಿಗೂ ಅಂಗಾರಾಕ್ಷತೆಯನ್ನ ಹಚ್ಚುವಂತಹ ಪದ್ಧತಿ ಇದೆ. ಮಾಧ್ವರದೇ ಅದು ಅಂತನ್ನುವುದಕ್ಕೆ ಒಳ್ಳೆಯ ಪಾತ್ರಕ್ಕೆ ಅಂಗಾರಾಕ್ಷತೆಯನ್ನ ಹಚ್ಚಿ ಬೇರೆ ಇದಕ್ಕೆ ಮತ್ತೆ ತಿರುಗಿಕೊಂಡ ಧಾರಣವನ್ನ ಮಾಡಿಸ್ತಕ್ಕಂತಹ ಪದ್ಧತಿ ಇದೆ. ಆದ್ದರಿಂದ ಆ ನರಹರಿತೀರ್ಥ ಶ್ರೀಪಾದಂಗಳ ಅದ್ಭುತವಾಗಿರತಕ್ಕಂತಹ ದೊಡ್ಡ ಕೊಡುಗೆ ಯಕ್ಷಗಾನದ ಕೊಡುಗೆ. ಎಷ್ಟು ರೀತಿಯಿಂದ ಅಂದ್ರೆ ಅತೀ ಸಾಮಾನ್ಯ ವ್ಯಕ್ತಿ, ಒಬ್ಬ ಹುಡುಗ, ಏನೂ ಅರಿಯದ ವ್ಯಕ್ತಿ, ಅವನಿಗೆ ಆ ಗಾನದೊಳಗೆ ನಾಟ್ಯದೊಳಗೆ ತತ್ವವನ್ನು ತಿಳಿಯಲಿ ಅಂತ ದಾಸ ಸಾಹಿತ್ಯವನ್ನ ಪ್ರವರ್ತನ ಮಾಡಿ ಮೊಟ್ಟ ಮೊದಲಿಗೆ ಕನ್ನಡದ ಹಾಡನ್ನ ಮಾಡಿ ದಾಸ ಸಾಹಿತ್ಯಕ್ಕೆ ಪ್ರಚೋದನೆಯನ್ನ ಕೊಟ್ಟವರೇ ನರಹರಿಕೀರ್ತ ಶ್ರೀಪಾದ. ಆ ನರಹರಿಕೀರ್ತರ ಪ್ರೇರಣೆಯೇ ಶ್ರೀಪಾದರಾಜರಿಗೆ, ವ್ಯಾಸರಾಜರಿಗೆ, ವಾದರಾಜರಿಗೆ, ಪುರಂದರದಾಸರಿಗೆ, ಇವರೆಲ್ಲರಿಗೂ ಸಿಕ್ಕಿದ್ದು. ನರಹರಿತೀರ್ಥರು ದಾಸ ಸಾಹಿತ್ಯವನ್ನ ಪ್ರವರ್ತನ ಮಾಡಿ ಮೊಟ್ಟ ಮೊದಲಿಗೆ ಹಾಡು ರಚನೆ ಮಾಡಿಕೊಟ್ರು, ಯಕ್ಷಗಾನವನ್ನ ಪ್ರವರ್ತನ ಮಾಡಿದರು, ಮೂಲರಾಮದೇವರನ್ನು ತಂದುಕೊಟ್ಟಂತಹ ಮಹಾನುಭಾವರು. ಅಂತಹ ಅದ್ಭುತವಾದ ಸೇವೆಯನ್ನ ಆ ನರಹರಿತೀರ್ಥ ಶ್ರೀಪಾದಂಗಳವರು ತಮ್ಮ ಜೀವನದೊಳಗೆ ಮಾಡಿ ತೋರಿಸಿದ್ದಾರೆ. ಆಂಧ್ರ ಪ್ರಾಂತದೊಳಗೆ ಮಾಡಿದ್ದಲ್ಲದೆ ಕರ್ನಾಟಕದೊಳಗೆ ನಾರಾಯಣ ದೇವನ ಕೆರೆ ಅಂತ ಅಲ್ಲಿ ಪ್ರಾಚೀನವಾದಂತಹ ನಾರಾಯಣ ದೇವರ ವಿಗ್ರಹ ಒಂದು ಕಡೆಗೆ ಭೂಗತವಾದದ್ದು ಸ್ವಪ್ನದಲ್ಲಿ ದೇವರ ಸೂಚನೆಯಂತೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ಆ ನಾರಾಯಣ ದೇವರ ಹೆಸರಿನಲ್ಲಿ ಒಂದು ಊರು ಸ್ಥಾಪನೆ ಮಾಡಿ ನಿರಂತರವಾಗಿ ನೈವೇದ್ಯಾದಿಗಳನ್ನು ನಡೆಸುವಂತಹ ಒಂದು ಕ್ರಮವನ್ನ ಹಾಕಿಕೊಟ್ಟಿದ್ರು. ಆದರೆ ಆ ನಾರಾಯಣ ದೇವರ ಕೆರೆ ಅದು ಈ ತುಂಗಭದ್ರಾ ಏನಂತಾರೆ ಅದಕ್ಕೆ ತುಂಗಭದ್ರಾ ಡ್ಯಾಮಿನ ಸ್ಕೀಮಿನೊಳಗೆ ಅದು ನೀರು ಮುಳುಗಡೆ ಒಳಗೆ ಹೋಗಿ ಆ ಊರು ಮುಳುಗಿ ಹೋಯಿತು. ನಮ್ಮ ಗುರುಗಳು ಪುನಃ ನರಹರಿತೀರ್ಥರಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ನಾರಾಯಣ ದೇವರನ್ನ ಮತ್ತೊಂದು ಯಾವ ಊರದು ಮರಿಯಮ್ಮನಹಳ್ಳಿ ಅಂತ ಮತ್ತೊಂದು ಊರಿನೊಳಗೆ ಪುನಃ ಆ ನರಹರಿತೀರ್ಥರ ಪರಂಪರೆಯಲ್ಲಿ ಬಂದದ್ದರಿಂದ ಆ ಪ್ರತಿಮೆಯನ್ನ ನೀವೇ ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಲ್ಲಿಯ ಊರು ಜನರ ಎಲ್ಲ ಕೇಳಿಕೊಂಡದ್ದಕ್ಕೆ ದೊಡ್ಡ ದೇವಸ್ಥಾನವನ್ನ ಮಾಡಿಸಿ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಅಲ್ಲಿ ನಿತ್ಯದಲ್ಲಿ ಪ್ರತಿ ವರ್ಷ ಉತ್ಸವ ನಡೆಯುತ್ತದೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಕಾಲದಿಂದಲೂ ಅವರ ಮನತನದಲ್ಲಿ ಬಂದಿರತಕ್ಕಂತಹ ಕಿನ್ನಾಳದ ಆಚಾರ್ಯರೇ ಅಲ್ಲಿ ಪೂಜೆಯನ್ನು ಮಾಡುವ ಪದ್ಧತಿ. ಇವತ್ತಿಗೂ ಚೈತ್ರ ಶುದ್ಧ ಪ್ರತಿಪದಾದಿಂದ ಹುಣ್ಣಿಮೆಯವರೆಗೆ ಆ ಸತ್ಯಜ್ಞಾನ ತೀರ್ಥರ ಪರಂಪರೆಯಲ್ಲಿ ಬಂದಂಥವರೇ ಮಠದ ಪರವಾಗಿ ಹೋಗಿ ಅಲ್ಲಿ 15 ದಿವಸಗಳವರೆಗೆ ಯಜ್ಞಯಾಗಗಳನ್ನ ಉತ್ಸವಗಳನ್ನ ಮಾಡಿ ಬರುವಂತಹ ಪದ್ಧತಿ ಇಂದಿಗೂ ನಡೆದುಕೊಂಡು ಬರ್ತಾ ಇದೆ. ಆ ನರಹರಿತೀರ್ಥ ಶ್ರೀಪಾದಂಗಳವರ ಪ್ರತಿಷ್ಠಾಪಿತವಾದಂತಹ ಅದರ ಹತ್ರ ನಮ್ಮ ಕರ್ನೂಲೊಳಗೆ ಮುಖ್ಯಪ್ರಾಣ ದೇವರನ್ನು ಕೂಡ ನರಹರಿತೀರ್ಥರು ಪ್ರತಿಷ್ಠಾಪನೆ ಮಾಡಿ ಅಲ್ಲಿರುವ ಭಕ್ತಾದಿಗಳಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಗಳನ್ನ ವಿವಿಧ ಕಾರ್ಯಗಳನ್ನ ಮಾಡಿದಂತಹ ಮಹಾನುಭಾವರು ನರಹರಿತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ನಾವು ತಿಳಿದುಕೊಂಡು ಇವತ್ತಿನ ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು.